ನಮಸ್ಕಾರ ಆಚಾರ್ಯ ನಾರಾಯಣ್ ಜಯಂತ್ ಅವರ. ಸರಿ, ಆಗಲಿ, ಸಂತೋಷ. ಶ್ಲೋಕಕ್ಕೆ ಬರೋಣ. ಯಾವ್ದಾಗಿತ್ತು ನಿನ್ನೆ? ಯೇ ಹಿ ಸಂಸ್ಪರ್ಶಜ ಭೋಗಾಃ. ದುಃಖ ಯೋನಯ ಏವ ತೇ. ಆದ್ಯಂತವಂತಃ ಕೌಂತೇಯ. ನತೇಷು ರಮತೇ ಬುಧಃ. ವಿವೃತ್ತಿ ಹೇಳಬೇಕಲ್ವಾ? ವಿವೃತ್ತಿ ಆಗಿತ್ತು. ಏನಿಲ್ಲ ಅದರಲ್ಲಿ, ಅಂತ ಮೂಲಕ್ಕೆ ಎಷ್ಟಿದೆ ಅಷ್ಟೇ ಅರ್ಥ ಇದೆ. ಒಮ್ಮೆ ಓದ್ ಬಿಡೋಣ ಅಷ್ಟೇ. ಹೋದ್ರಿ ಬದ್ರಿ ಅವರು. ಹೇಳಿ ಅರ್ಥ ಅರ್ಥ ಹೇಳಿ ಅದಕ್ಕೆ. ಕಾಮಾದಿ ಗಳ ತ್ಯಾಗ ರೂಪವಾದ ಸನ್ಯಾಸ. ಭೋಗ ಶಬ್ದಕ್ಕೆ ಏನರ್ಥ? ಭೋಗ ಶಬ್ದಕ್ಕೆ ಅನುಸಂಧಾನ ಅಂತ ಅರ್ಥ, ಅನುಭವ. ಅದೇ ಕಾಮಗಳ ಭೋಗ ಅನುಭವ. ಭೋಗವನ್ನ ಅಂದ್ರೆ ಅನುಸಂಧಾನವನ್ನ ನಿಷೇಧ ನಿಂದನೆ ಮಾಡ್ತಾ ಇದ್ದಾನೆ. ಏಹಿ ಎಂಬುದಾಗಿ ಏಹಿ ವಿಷಯ ಸಂಬಂಧಭೂತ. ನೋಡ್ರಿ, ಭೋಗ ಶಬ್ದಕ್ಕೆ ಏನರ್ಥ ಬರೀತಾರೆ? ಅನುಭವ ಅಂತ ಬರೀತಾರೆ. ಸುಖದ ಅನುಭವ, ಅನುಭವವನ್ನೇ ಭೋಗ ಶಬ್ದದಿಂದ ಕರೀತಾ ಇದ್ದಾರೆ. ಆದ್ಯಂತವಂತ ಯಾವುದಕ್ಕೆ? ಯಾವುದು ಸಂಸ್ಪರ್ಶಜವಾದ ಭೋಗ ಇದೆಯಲ್ಲ, ಈ ವಿಷಯಗಳಿಂದ ರೂಪರಸಾದಿಗಳಿಂದ ಬರುವ ಸುಖ ಇದೆಯಲ್ಲ, ಇದು ಆದಿ ಮತ್ತು ಅಂತವುಳ್ಳವುಗಳು, ಉತ್ಪತ್ತಿ ಮತ್ತು ವಿನಾಶವುಳ್ಳವುಗಳು. ಆದ್ದರಿಂದ ಅವುಗಳು ದುಃಖಕ್ಕೆ ಕಾರಣ. ನರಮತೆ ಅನ್ನೋದಕ್ಕೆ ಸಕ್ತಿ ನ ಕರೋತಿ. ರಮತೆ ಅನ್ನೋದು ಯಾವ ಧಾತು? ರಮ ಕ್ರೀಡಾಯಾಮ್ ಧಾತುವಿನ ಆತ್ಮನೇಪದ ಲಟ್ಲಕಾರ ಅಲ್ವಾ? ಸರಿ, ಎಲ್ಲ ಅರ್ಥ ಆಯ್ತಾ? ಬುಧ ಜ್ಞಾನಿ. ಬುಧ ಶಬ್ದ ಯಾರು ನಿನ್ನೆ ಕೇಳಿದ್ದು? ಬುಧ ಅಂದ್ರೆ ಏನು ಅಂತ? ಪವನ್ ಅವರ ಅಲ್ವಾ, ಅಲ್ಲಿ ಕೆಳಗೆ ಕೊಡ್ತಾರೆ ನೋಡಿ ಅಲ್ವಾ. ಬುಧ ಜ್ಞಾನಿ, ಸ್ಪಷ್ಟವಾಗಿ ಅರ್ಥ ಇದು. ತೇಷು, ತೇಷು ಅಂದ್ರೆ ಮೂಲದಲ್ಲಿದೆ. ತೇಷು ನ ರಮತೆ ಬುಧ. ತೇಷು ಅಂದ್ರೆ ವಿಷಯ ಭೋಗೇಶು. ವಿಷಯಗಳು ಯಾವುದು? ರೂಪರಸಗಂಧ ಸ್ಪರ್ಶ ಶಬ್ದಗಳು ವಿಷಯಗಳು, ಆಯ್ತಾ? ಅವುಗಳಿಗೆ ಆಶ್ರಯವಾದದ್ದು ಪದಾರ್ಥಗಳು. ರೂಪಕ್ಕೆ ಆಶ್ರಯವಾದದ್ದು ಕಣ್ಣು, ಆಯ್ತಾ? ಅಥವಾ ಎಲ್ಲ ಪದಾರ್ಥಗಳು, ಇಂದ್ರಿಯಗಳು, ಎಲ್ಲ ಪದಾರ್ಥಗಳು ಅವುಗಳಿಗೆ ಆಶ್ರಯಗಳಾಗಿದ್ದಾವೆ. ಅವುಗಳ ಅನುಭವ ಮಾತ್ರ ಜೀವನಿಗೆ ಬರುತ್ತೆ. ಆದ್ದರಿಂದ ಆದ್ಯಂತವಂತಹ, ಆದ್ದರಿಂದ ಕಾಮಾದಿಗಳನ್ನು ತ್ಯಾಗ ಮಾಡು. ಸುಮ್ಮನೆ ತ್ಯಾಗ ಮಾಡು ಅಂತ ಹೇಳಿದರೆ ಆಗೋದಿಲ್ಲ ನಮಗೆ, ಆಯ್ತಾ? ಅದಕ್ಕೆ ಕಾರಣವನ್ನು ಚೆನ್ನಾಗಿ ಕೊಡಬೇಕು. ಯಾಕೆ ಕಾಮಾದಿಗಳ ತ್ಯಾಗ ಬೇಕು? ಅವುಗಳಿಂದ ನಿಮಗೆ ದುಃಖ ಆಗತ್ತೆ. ಅವೆಲ್ಲ ಕ್ಷಣಿಕ, ಉತ್ಪತ್ತಿ ಮತ್ತು ನಾಶವುಳ್ಳಂಥವುಗಳು. ಹಾಗಾಗಿ ಅವುಗಳಿಂದ ದುಃಖ ಆಗತ್ತೆ, ಅದಕ್ಕೋಸ್ಕರ ಅವುಗಳನ್ನು ಬಿಟ್ಟುಬಿಡ್ರಿ ಅಂತ ಕೃಷ್ಣ
ಇಷ್ಟು ಸೂಚನೆಯನ್ನು ಕೊಟ್ಟು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶಕ್ನೋತಿ ಹೈವ ಯಸ್ ಸೋಢುಂ ದೀರ್ಘ ಹೇಳಬೇಕು. ಅಲ್ಲಿ ದೀರ್ಘ ಇಲ್ವಾ? ಶಕ್ನೋತೀಹ ಪ್ರಾಕ್ಷರೀರ ವಿಮೋಕ್ಷಣಾತ್. ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀ ನರಃ. ಶಕ್ನೋತಿ ಹೈವ ಯಸ್ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್. ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಖೀ ಸುಖೀ ನರ. ಎರಡನೇ ಲೈನ್ ಹೇಳ್ರಿ. ಅಲ್ಲಿ ಕಾಮಕ್ರೋಧ ಧ ಮಹಾಪ್ರಾಣ ಬರಲಿಲ್ಲ. ಸರಿ. ಶಕ್ನೋತಿ ಇಹ ಏವ ಯಹ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಹ ಯುಕ್ತಃ ಸಹ ಸುಖೀ ನರಃ. ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಇದರಲ್ಲಿ ಹೇಗೆ ಸಾಧನೆ ಮಾಡಿಕೊಳ್ಬೇಕು ನಾವು, ಈ ಶರೀರ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಶ್ಲೋಕ ಅದ್ಭುತವಾಗಿ ಮಾನವ ಶರೀರದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದೆ. ಅನೇಕ ಶರೀರಗಳನ್ನು ಜೀವ ಪಡ್ಕೊಳ್ತಾನೆ, ಪ್ರಾಣಿ ಪಕ್ಷಿಗಳ ಶರೀರ, ಕ್ರಿಮಿಕೀಟಗಳ ಶರೀರ, ಹೀಗೆ ಬೇರೆ ಬೇರೆ ಶರೀರಗಳನ್ನೆಲ್ಲ ಜೀವ ತಾನು ಪಡ್ಕೊಳ್ತಾನೆ. ಆದರೆ ಈ ಮಾನವ ಶರೀರ ತಗೊಂಡಾಗ ಏನು ಮಾಡಬೇಕು ಜೀವ? ಇಹೈವ ಈ ಮಾನವ ಜನ್ಮದಲ್ಲಿಯೇ ಯಹ ಶರೀರ ವಿಮೋಕ್ಷಣಾತ್ ಪ್ರಾಕ್ ಕಾಮಕ್ರೋಧೋದ್ಭವಂ ವೇಗಂ ಸೋಢುಂ ಶಕ್ನೋತಿ. ನೋಡ್ರಿ ಅನ್ವಯ ಹೇಗೆ ಅಂತ. ಸುಖ ಬೇಕು ಅಂತ ನಮಗೆ ಅಪೇಕ್ಷೆ ಇದೆಯೋ ಇಲ್ವೋ? ದುಃಖ ಬೇಕಾ ನಿಮಗೆ? ಬೇಡ ತಾನೆ. ದುಃಖಂ ಮನಾಗಪಿ ಮಾಭೂತ್ ಸುಖಮೇವ ಮೇ ಸ್ಯಾತ್. ಎಲ್ರಿಗೂ ಸಹಜವಾದ ಅಪೇಕ್ಷೆ ಇದು, ಯಾವಾಗಲೂ ಸುಖವೇ ಇರಲಿ, ದುಃಖ ನಮ್ಮ ಹತ್ತಿರವೇ ಸುಳಿಯೋದು ಬೇಡಪ್ಪ. ಹಾಗಾದ್ರೆ ಅದಕ್ಕೆ ಬೇಕಾದ ಸಾಧನೆ ಮಾಡ್ರಿ. ಸುಖ ಬೇಕು ಅಂತಾದ್ರೆ ಸುಮ್ಮನೆ ಕೈ ಕಟ್ಟಿ ಕೂತ್ರೆ ಒಳ್ಳೆ ಫಲ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಷ್ಟೇ. ಹಾಗಾದ್ರೆ ಒಳ್ಳೆ ಕೆಲಸ ಮಾಡು, ಸಾಧನೆ ಮಾಡು. ಸುಖ ಬೇಕಾದಕ್ಕೆ ಏನ್ ಸಾಧನೆ ಬೇಕು ಅದನ್ನ ಮಾಡು. ಏನ್ ಮಾಡಬೇಕು, ಏನ್ ಸುಖಕ್ಕೆ ಸಾಧನ, ಅದನ್ನ ಹೇಳ್ತಾ ಇದ್ದಾನೆ. ಶರೀರ ವಿಮೋಕ್ಷಣ ಇಹೈವ ಮಾನವ ಜನ್ಮನಿಯೇವ. ಬಹಳ ಸ್ವಾರಸ್ಯ ಬರೀತಾರೆ ರಾಯರು. ಇಹೈವ ಇದೇ ಮಾನವ ಶರೀರದಲ್ಲಿಯೇ ಶರೀರ, ಈ ಶರೀರದಲ್ಲಿ ಶರೀರ ವಿಮೋಕ್ಷಣಾತ್ ಪ್ರಾಕ್ ಈ ಶರೀರದಲ್ಲಿ ಮರಣ ಬಾರುವುದಕ್ಕಿಂತ ಮುಂಚೆ. ಶರೀರ ವಿಮೋಕ್ಷಣಾತ್ ಪ್ರಾಕ್ ಈ ಶರೀರ ತ್ಯಾಗ ಮಾಡುವುದಕ್ಕಿಂತ ಮುಂಚೆ, ಅಂದ್ರೆ ಸಾಯುವುದಕ್ಕಿಂತ ಮುಂಚೆ ಅಂತ ಅರ್ಥ ಅಲ್ವಾ? ಅದನ್ನೇ ಬೇರೆ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಬೇಜಾರಾಗಬಾರದು ಅಂತ ಹೇಳಿ ಇನ್ನೊಂದು ಶಬ್ದದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಆಯ್ತಾ? ಶರೀರ ವಿಮೋಕ್ಷಣಾತ್ ಪ್ರಾಕ್ ಕಾಮಕ್ರೋಧೋದ್ಭವಂ ವೇಗಂ ಯಹ ಸೋಢುಂ ಶಕ್ನೋತಿ. ಕಾಮಕ್ರೋಧೋದ್ಭವಂ ವೇಗಂ, ಕಾಮ ಕ್ರೋಧ ಇವುಗಳಿಂದ ಉಂಟಾಗುವ ವೇಗ ಅಂದರೆ ಮನಸ್ಸಿನ ಚಾಂಚಲ್ಯ. ಸೋಢುಂ ಅಂದರೆ ಸಹಿಸಲು, ವೇಗಂ ಈ ಕಾಮಕ್ರೋಧಾದಿಗಳಿಂದಾಗಿ ಏನು ನಮ್ಮ ಮನಸ್ಸಿನ ಮೇಲೆ ವಿಕಾರ ಆಗುತ್ತಲ್ಲ, ಇದನ್ನು ಯಾವ ವ್ಯಕ್ತಿ ಇದೇ ಮಾನವ ಶರೀರದಲ್ಲಿ ಸಹಿಸಿ ಬಿಡ್ತಾನೋ ಅವ ಸುಖಿ ಆಗ್ತ. ಹಾಗಾದ್ರೆ ಏನರ್ಥ ಆಯಿತು? ಕಾಮಕ್ರೋಧಾದಿಗಳಿಗೆ ಬಲಿ ಆಗಬಾರದು ಅಂತ ಅರ್ಥ ಆಯ್ತು. ಹೌದಾ ಇಲ್ಲ? ಕಾಮದಿಂದಾಗಿ ಹಿಂದೆಲ್ಲ ನಾವು ಕೇಳಿದ್ದೇವಲ್ಲ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ಅಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ,
ಸಮೂಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಹಾಗೆ ಕಾಮಕ್ರೋಧಾದಿಗಳಿಂದ ನಮ್ಮ ನಾಶ. ಅದಕ್ಕೆ ಬಲಿಯಾಗಬೇಡಿ. ಬಲಿಯಾಗದೇ ಇದ್ರೆ ಶಾಶ್ವತವಾದ ಸುಖವನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟು ಅನ್ನೋದನ್ನ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಶಕ್ನೋತಿ ಇಹೈವ ಅಸ್ಮಿನ್ ಮಾನವ ಜನ್ಮನಿ ಏವ ಶರೀರ ವಿಮೋಕ್ಷಣಾತ್ ಪ್ರಾಕ್. ಶರೀರ ನಾಶ ಆಗುವುದಕ್ಕಿಂತ ಮೊದಲೇ ಯಹ ಯಾರು ಜ್ಞಾನಿಯು ಕಾಮಕ್ರೋಧೋ ಅನ್ವಯಾನುಸಾರ ಅರ್ಥ ಹೇಳ್ತಾ ಇದ್ದಾನೆ. ಕಾಮಕ್ರೋಧೋದ್ಭವಂ ವೇಗಂ, ಕಾಮಕ್ರೋಧ ಇವುಗಳಿಂದ ಉದ್ಭವ ಅಂದ್ರೆ ಉದ್ಭವಿಸಿದ ಅಂದ್ರೆ ಹುಟ್ಟಿದ ಅಂತ ಅರ್ಥ. ಇವುಗಳಿಂದ ಹುಟ್ಟಿದ ವೇಗಂ ಮನೋಚಾಂಚಲ್ಯಂ ಯಹ ಸೋಢುಂ ಶಕ್ನೋತಿ, ಯಾರು ಸಹಿಸಲಿಕ್ಕೆ ಸಾಧ್ಯವಾಗ್ತಾನೆಯೋ ಸಹ ಸುಖಿ ಭವತಿ, ಸಹ ನರಹ ಸುಖಿ ಭವತಿ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಯುಕ್ತ ಹಾಗರ್ಥ ಆಯ್ತಾ. ಅದಕ್ಕೆ ಬರೀತಾರೆ ರಾಯರು ಬರೆಯುವಾಗ ಆಯ್ತಾ, ಇಷ್ಟೆಲ್ಲ ಕಾಮಕ್ರೋಧಾದಿಗಳಿಂದ ಮನಸ್ಸಿನ ಚಾಂಚಲ್ಯವನ್ನ ಅವ ತಡೆ ಹಿಡಿದುಕೊಂಡು ಜ್ಞಾನೋಪಾಯ ಯುಕ್ತನಾದ ನರನು ಜ್ಞಾನಿಯೂ ಸುಖವನ್ನು ಅನುಭವಿಸ್ತಾನೆ. ಯಾಕೆಂದ್ರೆ ತಜ್ಞಾನಾನ್ ಮುಚ್ಚತೇಂಜಸ, ಭಗವಂತನ ಹರಿಸರ್ವೋತ್ತಮತ್ವ ಜ್ಞಾನದಿಂದ ಮಾತ್ರ ಮುಚ್ಚತೆ, ಅಂಜಸ ಮುಚ್ಚತೆ, ಅನ್ಯಥಾ ನಭವತಿ ಮೋಕ್ಷ ಜ್ಞಾನೇನೈವ ಪರಂಪದಂ ಅಲ್ವಾ. ಆದ್ದರಿಂದ ಯುಕ್ತ ಅಂದ್ರೆ ಜ್ಞಾನೋಪಾಯ ಯುಕ್ತ ನರ ಸುಖಿ ಭವತಿ. ಇಷ್ಟು ಈ ಶ್ಲೋಕದ ಮೂಲದ ಅಭಿಪ್ರಾಯ. ಯೋಗ ಯೋಗಯುಕ್ತ ಜ್ಞಾನ ಉಳ್ಳವನು ಅರ್ಥ. ಯಾವುದು ಇದರ ಜ್ಞಾನೋಪಾಯ ಅಂತ ಹೇಳಿದ್ರೆ ಒಂದು, ಅದರ ಹಿನ್ನೆಲೆಯಲ್ಲಿ ಒಳಗಡೆ ಇವೆಲ್ಲ ಸೇರ್ಕೊಳ್ತಾರೆ, ಅಂತರ್ಭಾವ ಆಗ್ತಾರೆ. ಅವೆಲ್ಲ ಇದ್ರೇನೆ ಒಂದು ಪರಿಪೂರ್ಣವಾದ ವಸ್ತು. ಎಲ್ಲ ಬರೀ ಕೈ ಕಾಲು ಎಲ್ಲ ಕ್ರಮ ಪ್ರಕಾರ ಇದ್ದವನನ್ನೇ ಮನುಷ್ಯ ಅಂತ ಕರೀತಾರೆ. ಹೌದಾ ಇಲ್ಲ? ಯಾವ್ದೊಂದು ಯಾವುದೋ ಒಂದು ಭಾಗ ಇಲ್ಲ ಅಂತಾದ್ರೆ ಅವನ ಅಂಗ ಊನ ಆಗಿಬಿಡ್ತಾನೆ. ಪರಿಪೂರ್ಣವಾದ ಕಾರ್ಯ ಅದರಿಂದ ಸಾಧ್ಯ ಆಗುವುದಿಲ್ಲ. ಹಾಗೆ ಸರಿ ಹೋಯ್ತಾ? ನೋಡ್ರಿ ಮುಂದೆ ವಿವೃತಿಗೆ ಹೋಗೋಣವಾ. ಉಕ್ತರೂಪ ಸನ್ಯಾಸಾರ್ಥಂ ಕಾಮಭೋಗ ತ್ಯಾಗಂ ಪ್ರಶಂಸತಿ. ಎಷ್ಟು ವಿಚಿತ್ರ ನೋಡ್ರಿ, ಹಿಂದಿನ ಇದರಲ್ಲಿ ಕಾಮಭೋಗಗಳನ್ನೆಲ್ಲ ನಿಂದನೆ ಮಾಡಿದ ಆಯ್ತಾ, ಇದರಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾನೆ. ಯಾವುದನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ? ಆ ಕಾಮಭೋಗ ತ್ಯಾಗ ಮಾಡಿದವನನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಅಲ್ಲಿ ಕಾಮಭೋಗಗಳನ್ನ ನಿಂದನೆ ಮಾಡಿ ಅದನ್ನು ಬಿಡ್ರಿ ಅಂತ ಹೇಳಿದ. ಬಿಟ್ಟಿದ್ರಿಂದ ನಮಗೇನ್ ಲಾಭ ಅಂತ ಕೂಡಲೇ ಪ್ರಶ್ನೆ ಕೇಳ್ತೀರಿ. ಸುಮ್ಮನೆ ಕಾಮಕ್ರೋಧಾದಿಗಳನ್ನು ಬಿಡ್ಲಿಕ್ಕೆ ಸಾಧ್ಯವೋ? ಅನಾಯಾಸವಾಗಿ ಬರೋದನ್ನ ಯಾಕ್ರಿ ಬಿಡ್ಬೇಕೋ ಅಂತ ಪ್ರಶ್ನೆ ಮಾಡಿದ್ರೆ, ಆ ಕಾಮಭೋಗಗಳ ತ್ಯಾಗದಿಂದ ನಿಮಗೇನು ಲಾಭ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಆಯ್ತಾ? ಉಕ್ತರೂಪ ಸನ್ಯಾಸಾರ್ಥಂ ಕಾಮಭೋಗ ತ್ಯಾಗಂ ಪ್ರಶಂಸತಿ. ಕಾಮಭೋಗವನ್ನ ಪ್ರಶಂಸೆ ಮಾಡೋದಲ್ಲ, ಅವುಗಳ ತ್ಯಾಗವನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ. ಕಾಮ ಭೋಗಗಳನ್ನ ಹಿಂದಿನ ಶ್ಲೋಕದಲ್ಲಿ ನಿಂದನೆ ಮಾಡಿದ, ಆ ಭೋಗಗಳ ತ್ಯಾಗವನ್ನ ಈ ಶ್ಲೋಕದಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾನೆ. ಎಷ್ಟು ಶ್ರೇಷ್ಠ ಅಂತ ಯಹ ಇಹೈವ ಅನ್ನೋದಕ್ಕೆ ಮೂಲಕ್ಕೆ ಅರ್ಥ ಬರಿತಾ ಇದ್ದಾರೆ. ಇಹೈವ ಅಂದ್ರೆ ಅಲ್ಲೊಂದು ಈಜಿಕೊಟ್ಟು ಹಾಕೊಳ್ಬೇಕು, ಅಂದ್ರೆ ಮೂಲದಲ್ಲಿರುವ ಪದಕದ ಅರ್ಥ ಅಂತರ್ಥ. ಮಾನುಷೇ ದೇಹೇ ಇಹೈವ, ಈ ಒಂದು ಮನುಷ್ಯ ಶರೀರ ಬಂದಾಗಲೇನೆ ಶರೀರ ವಿಮೋಕ್ಷಣಾತ್ ಪ್ರಾಕ್. ಆಯ್ತಾ? ದೇಹತ್ಯಾಗ ರೂಪ ಮರಣ. ಮರಣ ಅಂದ್ರೇನು? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಲ್ವಾ. ಜೀರ್ಣವಾದ ವಸ್ತ್ರವನ್ನು ನಾವು ಬಿಟ್ಟು ಹಾಕುವಂತೆ ಜೀರ್ಣವಾದ ದೇಹವನ್ನು ಬಿಡುವಿಕೆಯೇ ಸಾವು, ಅದೇ ಮರಣ. ಆ ರೀತಿಯಾದ ಮರಣ ಆಯ್ತಾ, ಆ ಮರಣಕ್ಕಿಂತ ಮೊದಲು ಶರೀರ ವಿಮೋಕ್ಷಣಾತ್ ಪ್ರಾಕ್, ಶರೀರವನ್ನು ತ್ಯಾಗ ಮಾಡುವುದಕ್ಕಿಂತ ಮೊದಲು ಕಾಮಕ್ರೋಧೋದ್ಭವಂ ವೇಗಂ ಯಹ ಮನಸಃ ಅನವಸ್ಥಾನಂ ಸೋಡುಂ ಶಕ್ನೋತಿ. ಅದೇ ವೇಗ ಶಬ್ದಕ್ಕೆ ಹಾಗರ್ಥ ಬರೀತಾ ಇದ್ದಾರೆ. ವೇಗಂ ಮನಸಃ ಅನವಸ್ಥಾನಂ, ಮನಸ್ಸಿನ ಚಾಂಚಲ್ಯ. ಅವಸ್ಥಾನ ಅಂದ್ರೆ ಒಂದೇ ರೀತಿ ಇರಬೇಕು, ಅನವಸ್ಥಾನ ಅಂದ್ರೆ ಒಂದೇ ರೀತಿ ಇಲ್ಲದಿರಬೇಕು, ಚಂಚಲ ಅಂತ ಅರ್ಥ. ಅವಸ್ಥಾನ ಅನವಸ್ಥಾನ. ಸೋಡುಂ ಶಕ್ನೋತಿ, ಸಹಿಸುವುದಕ್ಕೆ ಯಾರು ಸಮರ್ಥನಾಗ್ತಾನೆಯೋ ಸಹ ನರಹ,
ಯುಕ್ತ ಜ್ಞಾನೋಪಾಯವಾನ್ ಸುಖಿ ಚಭವತಿ, ಅವನು ಸುಖಿಯು ಕೂಡ ಆಗ್ತಾನೆ. ಯಾಕೆ ಇಲ್ಲಿ ಈ ಹೈ ಯುಕ್ತ ಜ್ಞಾನೋಪಾಯವಾನ್, ಜ್ಞಾನವೆಂಬ ಉಪಾಯವುಳ್ಳವನಾದವ, ಉಪಾಯವುಳ್ಳವನಾಗಿ ಅವನು ಸುಖಿ ಭವತಿ, ಸುಖವನ್ನು ಪಡ್ಕೊಳ್ತಾನೆ. ಇಲ್ಲಿ ಇಹೈವ ಅಂತ ಏವಕಾರವನ್ನು ಕೊಟ್ಟರು. ಇಹ ಅಂದರೆ ಅಸ್ಮಿನ್ ಜನ್ಮನಿ ಅಂತ ಅರ್ಥ. ಇಹೈವ ಇದೇ ಮಾನವ ಶರೀರದಲ್ಲಿಯೇ, ಪ್ರಾಣಿ ಪಕ್ಷಿಗಳಿಗೆ ಹೇಳ್ತಾ ಇಲ್ಲ ಕೃಷ್ಣ, ಮಾನವರಿಗೇ ಹೇಳ್ತಾ ಇದ್ದ. ಯಾಕೆ ಅಂದರೆ ಇಹೈವ ಮಾನುಷ ದೇಹೇ ಏವ ಕಾಮಾದಿಜ ವೇಗ ಸೋಢುಂ ಸುಕರಹ. ವಾ, ಯಾಕೆ ಈ ಜನ್ಮದಲ್ಲಿ ಅಂತ ಹೇಳಿದ ಅಂದರೆ, ಬೇರೆ ಬೇರೆ ಈ ಪ್ರಾಣಿ ಪಕ್ಷಿಗಳ ಜನ್ಮ ಬಂದ್ಬಿಟ್ರೆ, ನಾಯಿ ನರಿಗಳ ಜನ್ಮ ಬಂದ್ಬಿಟ್ರೆ, ಹಂದಿಗಳ ಜನ್ಮ ಬಂದ್ಬಿಟ್ರೆ, ಅದರಲ್ಲಿ ಕಾಮಾದಿಗಳನ್ನು ತಡೆಯುವ ವಿವೇಕ ನಮಗಿರೋದಿಲ್ಲ. ಅದು ಬೇಕು ಅಂತ ಅನ್ಸಿದ್ರೆ ಏನಾದರೂ ಮಾಡಿ ಆ ಪ್ರಾಣಿಗಳು ಪಡ್ಕೊಂಡ್ಬಿಡ್ತಾರೆ. ಇಲ್ಲ, ಅದರಿಂದ ಅವರ ಮನಸ್ಸಿಗೆ ನೋವಾಗುತ್ತೆ, ಆ ರೀತಿ ಹಿಂಸೆ ಮಾಡಬಾರದು, ಏನಾದ್ರು ಪ್ರಾಣಿಗಳ ಆಲೋಚನೆ ಮಾಡ್ತಾವೋ? ಇಲ್ಲ. ಅದಕ್ಕೆ ಇಹೈವ ಮನುಷ್ಯ ಜನ್ಮದಲ್ಲಿ ಕಾಮಾದಿಗಳಿಂದ ಉಂಟಾಗುವ ಆ ಮನೋಚಾಂಚಲ್ಯವನ್ನ ತಡ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯತೆ ಜೀವನಿಗೆ ಬೇರೆ ಶರೀರಗಳಲ್ಲಿ ಇರೋದಿಲ್ಲ. ಹಾಳಾಗ್ಲಿಕ್ಕೂ ಅಷ್ಟೇ ಅವಕಾಶ ಇದೆ. ಕಾಮಾದಿಗಳ ಚಾಂಚಲ್ಯಕ್ಕೆ ಬಲಿಯಾಗಿ ನಾವು ಹಾಳಾಗ್ಲಿಕ್ಕೂ ಅಷ್ಟೇ ಈ ಮಾನವ ಶರೀರದಲ್ಲಿ ಅವಕಾಶ ಇದೆ. ಮಾನವ ಶರೀರದಲ್ಲಿ ನಿಯಂತ್ರಣ ಮಾಡಿಕೊಳ್ಳಿಕ್ಕೂ ಹೆಚ್ಚು ಅವಕಾಶ, ಮಾನವ ಶರೀರದಲ್ಲಿ ಹಾಳಾಗ್ಲಿಕ್ಕೂ ಅಷ್ಟೇ ಅವಕಾಶ ಇದೆ. ಕಾಮಾದಿಗಳಿಗೆ ಬಲಿಯಾಗಿ ಉಳಿದ ಎಲ್ಲಾ ಪ್ರಾಣಿಗಳಿಗಿಂತ ಹೆಚ್ಚು ಅಧಪತನಕ್ಕೆ ಒಳಗಾಗುವ ಮಾನವನೇ. ಹಾಗಾಗಿ ಎರಡೂ ಇದರಿಂದ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಉನ್ನತಿ ಬೇಕು ಅಂತಾದ್ರೆ ಕಾಮಾದಿಗಳನ್ನ ತ್ಯಾಗ ಮಾಡೋಣ, ಅವನತಿ ಬೇಕು ಅಂದ್ರೆ ಕಾಮಾದಿಗಳಿಗೆ ಶರಣಾಗೋಣ. ಇಷ್ಟೇ ವ್ಯತ್ಯಾಸ. ಹೆಚ್ಚು ಅದಕ್ಕೆ ಹೇಳ್ತಾ ಇದ್ದೀನಿ. ಇಹೈವ ಆ ಏವಕಾರ ಕೊಟ್ಟದ್ರಿಂದ ಎಷ್ಟು ಸ್ವಾರಸ್ಯ ಅಡಗಿದೆ ಆ ಮಾತಲ್ಲಿ. ರಾಯರದ ಸಣ್ಣ ಮಾತಲ್ಲಿ ಬಿಡಿಸಿಟ್ರು ನಮ್ಮ ಎದುರಿಗೆ. ಸುಲಭ, ಸುಲಭ ಅಷ್ಟೆ. ಸೋಡು ಸುಕರ ಸುಲಭ. ಸುಷ್ಟು ಕರೋತೀತಿ ಸುಕರ ನ ಅನ್ಯ ದೇಹೆ. ಆಯ್ತಾ, ಬೇರೆ ದೇಹಗಳಲ್ಲಿ ಇಷ್ಟು ಸುಕರ ಅಲ್ಲ ನಮಗೆ, ಇಷ್ಟು ಸುಲಭ ಅಲ್ಲ ನಮಗೆ. ಆಯ್ತಾ, ಇತಿ ಜ್ಞಾಪನಾಯ ಇಹೈವ ಇತ್ಯುಕ್ತಿ. ಏನ ಅರ್ಥ ಆಗ್ತಾ ಇದೆಯಾ? ಹಾ, ಎಲ್ಲಿ ವಾಕ್ಯ ನೋಡ್ತಾ ಇದ್ರೆ ಏನ್ ನೋಡ್ತಾ? ಹಾ ಸರಿ. ಅತಃ ಅತ್ರೈವ ತತ್ಸಹನಾಯ ಪ್ರಯತಿತವ್ಯಂ ಇತಿ ಭಾವ. ಆದ್ರಿಂದ ಏನ್ ಮಾಡಬೇಕು, ಈ ಮಾನವ ಶರೀರ ಪಡ್ಕೊಂಡಾಗ್ಲೇನೆ ಈ ಒಂದು ಆ ಮನಸ್ಸಿನ ಚಾಂಚಲ್ಯವನ್ನ ತಡೆಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ಈ ಶರೀರ ಸಿಗತ್ತೆ ಅನ್ನೋ ಗ್ಯಾರಂಟಿನೂ ನಮಗಿಲ್ಲ. ಅದನ್ನೇ ನಂಬಿ ಕೂತು 100% ಗ್ಯಾರಂಟಿ ಇಟ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂದ್ರೆ ಅವತ್ತಿನ ಕೊಟ್ಟರೆ ಉಂಟು, ಇಲ್ಲ ಅಂದ್ರಿಲ್ಲ ಅಷ್ಟೆ. ಅವನೇನೋ ಸ್ವಲ್ಪ ನಾವು ಗ್ರೇಸ್ ಮಾರ್ಕ್ಸ್ ಹಾಕಿ ಕೊಟ್ಟರು ಈ ಶರೀರ ಸಿಗಬಹುದು, ಆಯ್ತಾ? ಫುಲ್ ಮಾರ್ಕ್ಸ್ ತಗೊಂಡಿದ್ರು ನಾವು ಸಿಗಬಹುದು, ಆಯ್ತಾ? ಏನು ತಗೊಳ್ಳದೇ ಇದ್ರೆ ಇರ್ಲಿಕ್ಕೂ ಅವಕಾಶ ಉಂಟು ನಮ್ಮಲ್ಲಿ. ಹಾಗಾಗಿ ಅತಃ ಅತ್ರೈವ ತತ್ ಸಹನಾಯ ಪ್ರಯತಿತವ್ಯಂ ರಾಯರು ಹೇಳ್ತಾ ಇದ್ದಾರೆ. ಆದ್ರಿಂದ ಕೃಷ್ಣನ ಅಭಿಪ್ರಾಯ ಏನಿದೆ, ಮಾನವ ಶರೀರ ಬಂದಾಗಲೇ ಕಾಮಕ್ರೋಧಾದಿಗಳಿಂದ ಉಂಟಾಗುವ ಮನೋವಿಕಾರವನ್ನ, ಮನಸ್ಸಿನ ಚಾಂಚಲ್ಯವನ್ನ ತಡೆಹಿಡಿ ನಿಯಂತ್ರಣ ಮಾಡು. ಬೇರೆ ಜನ್ಮ ಬಂದಾಗ ಅದಷ್ಟು ಸುಲಭ ಅಲ್ಲ. ಎಂಥ ಒಳ್ಳೆ ಮಾತಲ್ವಾ! ಅನುಭವದ ಮಾತುಗಳನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಹಾ, ಈಗ ಮೂಲ ನೋಡೋಣ. ಇವಾಗ ಹೌದು, ಹೌದು, ಯಾವತ್ತು ಅದಕ್ಕೆ ಹೇಳ್ತಾರಲ್ಲ, ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ. ಕಾಮವನ್ನ ಕಾಮದಿಂದಲೇ ಹತ್ತಿಕ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ, ನಿಯಂತ್ರಣ ಮಾಡು. ಹೌದಾ ಇಲ್ಲ? ಚೆನ್ನಾಗಿ ದೀಪ ದೀಪ ಉರಿತಾ ಇರೋ ದೀಪಕ್ಕೆ ನೀವು ಎಣ್ಣೆ ಹಾಕಿದ್ರೆ ದೀಪ ಶಾಂತ ಆಗುತ್ತೇನೋ? ಹಾಕಬಾರದು, ದೀಪ ಹಾಕಬಾರದು ಅದಕ್ಕೆ. ಹಾಗೆ ಇಂದ್ರಿಯಗಳಿಗೆ ಆಹಾರ ಕೊಡಬಾರದು, ಕೊಡದೇ ಇದ್ರೆ ಶಾಂತ ಆಗ್ತಾವು. ಹಾಗೆ ಹೇಗೆ ಅಂದ್ರೆ ಏಕಾದಶಿ ಇದ್ದ ಹಾಗೆ. ಏಕಾದಶಿ ಸಾಯಂಕಾಲ, ಬೆಳಗ್ಗೆ ಇನ್ನೂ ಉತ್ಸಾಹ ಇರುತ್ತೆ ನಮಗೆ ಅಂತ, ಸಾಯಂಕಾಲದೊತ್ತಿಗೆ ಸುಸ್ತಾಗಿರುತ್ತೆ, ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಮತ್ತೆ ಎಲ್ಲೂ ಬೇಡ ಅಂತ. ಹಾಗೆ ಯಾಕೆ ಬೆಳಗ್ಗೆಯಿಂದ ಇಂದ್ರಿಯಗಳಿಗೆ ಆಹಾರ ಬಿದ್ದಿರೋದಿಲ್ಲ? ಆದ್ರಿಂದ ಇಂದ್ರಿಯಗಳಿಗೆ ಆಹಾರ ಕೊಟ್ಟು ನಾನು ತೃಪ್ತಿ ಪಡಿಸ್ತೀನಿ. ಇವತ್ತೇನೋ ತಿನ್ನಬಾರ್ದು ತಿನ್ಬೇಕು ಅಂತ ಅನ್ನಿಸ್ತು, ಏ ಇವತ್ತು ಒಂದ್ ದಿವಸ ತಿನ್ಬಿಡೋಣ, ಯಾರು ನೋಡ್ತಾ ಇಲ್ಲ, ತಿಂದು ಜೀರ್ಣ ಆದ್ಮೇಲೆ ಮತ್ತೆ ಅದನ್ನೇ ಬಯಸುತ್ತೆ, ಅದಕ್ಕಿಂತ ಹೆಚ್ಚಿಗೆ ಬಯಸುತ್ತೆ. ಭೂಯೇ ವಾಭಿವರ್ಧತೆ,
ಮತ್ತೆ ಕಾಮದಿಂದ ಕಾಮ ಅದು ಮತ್ತೆ ಮತ್ತೆ ನೀವು ಪೂರೈಸ್ತಾ ಹೋದ್ರೆ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ, ವಿನಃ ಕಡಿಮೆ ಆಗೋದಿಲ್ಲ. ಅದಕ್ಕೆ ಉಪಾಯವೇ ಹಾಕು ಉಪವಾಸ ಇಂದ್ರಿಯಗಳಿಗೆ, ಆಗ ದಾರಿಗೆ ಬರ್ತಾವು. ಶಕ್ನೋತಿ ಇಹ ಏವ ಯಹ ಸೋಢುಂ ಪ್ರಾಕ್ ಶರೀರ ಶರೀರ ವಿಮೋಕ್ಷಣಾತ್ ಪ್ರಾಕ್ ಕಾಮಕ್ರೋಧೋದ್ಭವಂ ವೇಗಂ ಯಹ ಸೋಢುಂ ಶಕ್ನೋತಿ. ಸೋಢುಂ ಯಾವುದಾತು ಜಯಂತ ಅವರು, ಯಾವುದಾತು ಸೋಢುಂ ಯಾವುದು ಶಕ್ನೋತಿ? ಅದು ಸೋಢುಂ ನೋಡ್ಲಿಲ್ಲ, ಶಕ್ನೋತಿ ನೋಡ್ಬಿಟ್ರಿ ನೀವು. ಶಕ್ನೋತಿ ಅನ್ನೋದು ಶಕಲ್ರ ಶಕ್ತವ ಧಾತು, ಆಯ್ತಾ, ಲಟ್ಲಕಾರದ ಪ್ರಥಮ ಪುರುಷ ಏಕವಚನ. ಹಾಗೆ ಸೋಡುಂ ಅನ್ನೋದು ಶಹ ಮರ್ಷಣೆ ಅಂತ ಧಾತು. ಮರ್ಷಣೆ ಸೋಡುಂ ಸಹತೆ ಇಲ್ವಾ, ಸಹತೆ ಅದರದ್ದೇ ಅದೇ ಧಾತುವಿನ ತುಮನ್ ಪ್ರತ್ಯಯ ಅಂತವಾದ ವ್ಯಯ ಇದು. ಸಹತೆ ಸೋಡುಂ ಶಕ್ನೋತಿ, ಆಯ್ತಾ, ಶಹ ಮರ್ಷಣೆ ಅಂತ ಧಾತು ಸೋಡುಂ, ಅದರ ತುಮನ್ ಪ್ರತ್ಯಯ ಅಂತವಾದ ಅವ್ಯಯ. ಶರೀರಸ್ಯ ವಿಮೋಕ್ಷಣಂ, ಶರೀರ ವಿಮೋಕ್ಷಣಂ ತಸ್ಮಾತ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೈ ಉದ್ಭವ ಕಾಮಕ್ರೋಧೋದ್ಭವ ತಂ ಕಾಮಕ್ರೋಧೋದ್ಭವಂ ವೇಗಂ ಅಂದರೆ ಮನೋ ಚಾಂಚಲ್ಯಂ ಸಹ ಯುಕ್ತ ಜ್ಞಾನೋಪಾಯವಾನ್ ಸಹ ನರಃ ಸುಖೀ ಸುಖಂ ಅಸ್ಯಾಸ್ತೀತಿ ಸುಖೀ. ಯಾರನ್ನ ಸುಖಿ ಅಂತ ಕರೀತಾರೆ, ಸುಖ ಯಾರಲ್ಲಿ ಉಂಟು ಅವನನ್ನು ಸುಖಿ ಅಂತ ಕರೀತಾರೆ. ಧನಿ ಇತಿವತ್. ಸರಿ ಹೋಯ್ತಾ, ಎಲ್ಲದಕ್ಕೆ ಅರ್ಥ ಆಯ್ತಾ? ಹೇಮಂತ ಅವ್ರು ಮುಂದಕ್ಕೆ ಹೋಗೋಣ. ಸಹಿಸುವಿಕೆ ಸಹ ಅನ್ನೋದು ಧಾತು, ಮರ್ಷಣ ಅಂದ್ರೆ ಸಹಿಸುವಿಕೆ. ಹಾಗಾಗಿ ಸೋಢುಂ ಶಕ್ನೋತಿ ಸಹಿಸಲು ಅನ್ನೋ ಅರ್ಥವನ್ನ ಕೊಡುತ್ತೆ ತುಮನ್ ಪ್ರತ್ಯಯ ಅಂತವಾದ ವ್ಯಯ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದು ಬಹಳ ಚೆನ್ನಾಗಿದೆ. ಇದು ಯೋಂತ ಸುಖೋಂತರ ರಾಮ ಯೋಂತ ಸುಖೋಂತರ ರಾಮ ತಥಾಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮ ಭೂತೋಧಿಗಚ್ಛತಿ. ಯೋಂತ ಸುಖೋಂತರ ರಾಮಸ್ತಥಾಂತರ್ಜ್ಯೋತಿರೇವಯ ಏನ್ ಕಷ್ಟ ಆಗಲ್ವಾ ಸುಧೀಂದ್ರ ಅವರು ಒತ್ತಕ್ಷರ ಹೇಳಲಿಕ್ಕೆ? ಸಯೋಗಿ ಬ್ರಹ್ಮ ನಿರ್ಮಾ ನಿರ್ವಾಣಂ ಬ್ರಹ್ಮ ಭೂತೋಧಿಗಚ್ಛತಿ. ಹೌದಾ? ಸತ್ಯ ಅಂತಃಸುಖ ಅಂತರಾರಾಮ ತಥಾ ಅಂತರ್ಜ್ಯೋತಿ ಯಹ ಏವ ಯಹ ಸಹ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮ ಭೂತಃ ಅಧಿಗಚ್ಛತಿ. ಯಹ, ಇಲ್ಲಿ ಈ ಶ್ಲೋಕದಲ್ಲಿ ಜ್ಞಾನಿಗಳ ಲಕ್ಷಣ ಏನು? ಹಿಂದೆ ಎರಡನೇ ಅಧ್ಯಾಯದಲ್ಲೆಲ್ಲ ಬೇಕಾದಷ್ಟು ತಿಳಿಸ್ಕೊಟ್ಟಿದ್ದಾನೆ, ಮತ್ತೆ ಮತ್ತೆ ಒಂದೇ ಕಡೆ ಅನೇಕ ಲಕ್ಷಣಗಳನ್ನು ಹೇಳಲಿಲ್ಲ, ಅಲ್ಲಲ್ಲಿ ಬೇರೆ ಬೇರೆ ಲಕ್ಷಣಗಳನ್ನೆಲ್ಲ ಹೇಳ್ತಾ ಬರ್ತಾ ಇದೆ. ಸಂದರ್ಭ ಬಂದಾಗಲೆಲ್ಲ ಅನೇಕ ಲಕ್ಷಣಗಳನ್ನು, ಜ್ಞಾನಿಗಳ ಲಕ್ಷಣಗಳನ್ನು ಕೃಷ್ಣ ಪರಮಾತ್ಮ ತಾನು ತಿಳಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ಈ ಶ್ಲೋಕದಲ್ಲಿಯೂ ಕೂಡ ಜ್ಞಾನಿಗಳ ಮತ್ತೊಂದಿಷ್ಟು ಲಕ್ಷಣ ಏನು, ಹೇಗಿರ್ತಾರೆ ಜ್ಞಾನಿಗಳು
ಯಹ ಅಂತಃಸುಖಃ ಯಹ ಅಂತರಾರಾಮಃ ತಥಾ ಅಂತರ್ಜ್ಯೋತಿಃ ಯಹ ಸಹ ಯೋಗಿ ಅಂಥ ಜ್ಞಾನಿಯು ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಭಗವಂತನನ್ನೇ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡವನಾಗಿ ಬ್ರಹ್ಮನನ್ನ ಹೊಂತಾನೆ. ಇದು ಜ್ಞಾನಿಗಳ ಲಕ್ಷಣ. ಜ್ಞಾನಿಗಳು ಹೀಗಿರ್ತಾರಂತೆ. ಏನು ಒಂದೊಂದಕ್ಕೆ ಅರ್ಥ ನೋಡ್ತಾ ಬರೋಣ. ಜ್ಞಾನಿ ಲಕ್ಷಣಂ ಪ್ರಪಂಚಯತಿ ಉತ್ತರೈಹಿ ಶ್ಲೋಕೈಹಿ. ಏನು ಉತ್ತರೈಹಿ ಶ್ಲೋಕೈಹಿ ಅಂದ್ರೆ ಹಾ ಮುಂದಿನ ಶ್ಲೋಕಗಳಲ್ಲಿ ಅಂತ ಅರ್ಥ. ಬಹಳ ಪರಿಚಯ ಆಗ್ಬಿಟ್ಟದೆ ಎಲ್ಲ ಶಾಸ್ತ್ರೀಯ ಭಾಷೆಗಳೆಲ್ಲ. ಆಯ್ತಾ? ಹಾಗೆ ಉತ್ತರ ಈ ಶ್ಲೋಕ ಈ ಅಂದ್ರೆ ಮುಂದಿನ ಶ್ಲೋಕಗಳಲ್ಲಿ ಅದನ್ನು ತಿಳಿಸ್ತಾನೆ. ಜ್ಞಾನಿಗಳ ಲಕ್ಷಣವನ್ನ ಪ್ರಪಂಚಯತಿ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ ಅಂತ ಅರ್ಥ. ನೋಡ್ರಿ ಒಂದೊಂದಕ್ಕೆ ಅರ್ಥ ಬರೀತಾರೆ ಈಗ ರಾಯರು. ಯಹ ಅಂತಃಸುಖಃ, ಅಂತಃಸುಖ ಶಬ್ದಕ್ಕೆ ಏನರ್ಥ? ಕಾಮಾದಿ ಉಪದ್ರವ ಕ್ಷಯ ಅಭಿವ್ಯಕ್ತ ಸ್ವರೂಪ ಸುಖಃ. ಅರ್ಥ ಆಗತ್ತೆ ಅಲ್ವಾ? ಕಾಮಾದಿ ಉಪದ್ರವ, ಕಾಮಾದಿಗಳಿಂದ ಉಂಟಾಗುವ ಉಪದ್ರವ, ಆಯ್ತಾ? ಅದರಿಂದ ಉಪದ್ರವ ಕ್ಷಯ, ಆ ಉಪದ್ರವಗಳಿಂದ ನಾಶವಾದದ್ದು ನಾಶ, ಆ ಉಪದ್ರವಗಳೆಲ್ಲ ನಾಶ ಆಗಿ ನಂತರದಲ್ಲಿ ಅಭಿವ್ಯಕ್ತವಾಗ್ತಕ್ಕಂಥ ಸ್ವರೂಪ ಸುಖ. ಹಾಗಾದರೆ ಸ್ವರೂಪ ಸುಖವನ್ನು ನಾವು ಅನುಭವಿಸಬೇಕು ಅಂತಾದರೆ ಕಾಮಾದಿಗಳ ಕ್ಷಯ ಆಗಬೇಕು ಅಂತ ಅರ್ಥ. ಅಂತಃಸುಖ ಅನ್ನೋ ಶಬ್ದಕ್ಕೆ ಹಾಗರ್ಥ. ಕಾಮಾದಿಗಳ ಉಪದ್ರವದ ನಾಶಗಳಿಂದ ಅಭಿವ್ಯಕ್ತವಾದ ಸುಖವುಳ್ಳವನು ಯಾರೋ, ಅರ್ಥ ಆಯ್ತಾ? ಅಂತರಾರಾಮಃ, ಅಂತರಾರಾಮಃ ಭಗವದ್ ದರ್ಶನ ಜನ್ಯ ಸುಖವಾನ್. ಅಂತಃಕರಣದಲ್ಲಿ ಭಗವಂತನ ದರ್ಶನದಿಂದ ಉಂಟಾದ ಸುಖವುಳ್ಳವನು ಯಾರೋ, ಯಹ ಅಂತ ಎರಡೇ ಕಡೆ ಇದೆ, ಎಲ್ಲಾ ಕಡೆಯೂ ಕೂಡ ಅನ್ವಯವನ್ನು ಇಟ್ಕೊಳ್ಬೇಕು ನಾವು. ಯಹ ಅಂತಃಸುಖಃ, ಯಹ ಅಂತರಾರಾಮಃ. ಅಂತರಾರಾಮ ಅಂದ್ರೆ ಹಾಗೆ ಅಂತಃಕರಣದಲ್ಲಿ ಭಗವಂತನ ದರ್ಶನದಿಂದ ಉಂಟಾದ ಸುಖವುಳ್ಳವನೋ ಅಂತ. ಹೌದು, ಜ್ಞಾನಿಗಳಲ್ವಾ? ಜ್ಞಾನಿಗಳು ಒಳಗಡೆ ಭಗವಂತನನ್ನು ಹೃದಯದಲ್ಲಿ ಕಾಣ್ತಾರೆ. ನಮಗೆ ನಾವೆಲ್ಲ ಈ ಪ್ರತಿಮೆಗಳಲ್ಲಿ ಭಗವಂತನನ್ನು ಕಾಣ್ತಾ ಇದ್ದೇವೆ. ಅದ ಕೆಲವರು ಪ್ರತಿಮೆಗಳಲ್ಲಿ ಪ್ರತಿಮೆಗಳನ್ನೇ ಭಗವಂತ ಅಂತ ಹೇಳುತ್ತಾರೆ, ಕೆಲವರು ಪ್ರತಿಮೆಗಳಲ್ಲಿ ಭಗವಂತನನ್ನು ಕಾಣ್ತಾರೆ. ನಾವೆಲ್ಲ ಪ್ರತಿಮೆಗಳಲ್ಲಿ ಭಗವಂತನನ್ನು ಕಾಣುವ ಜನ. ಹಾಗಾಗಿ ಕೆಲವೊಂದು ಪ್ರತಿಮೆಗಳಲ್ಲಿ ಕಾಣಲೂಬಹುದು, ಕಾಣದೇನೆ ಇರ್ಬೋದು. ಪ್ರತಿಮೆಗಳಲ್ಲಿ ಭಗವಂತ ಕಾಣೋದು ಅಂದ್ರೆ ಏನರ್ಥ? ಮನಸ್ಸಲ್ಲಿ ಅನುಸಂಧಾನ ಮಾಡಿಕೊಳ್ಳೋದು ಅಂತ ಅರ್ಥ. ಹೌದಾ? ಇಲ್ಲ. ಆ ಪ್ರತಿಮೆಗಳಲ್ಲಿ ಇಷ್ಟೇ ಸುಂದರವಾದ ಪ್ರತಿಮೆ, ಎಷ್ಟೇ ಸುಂದರವಾದ ರೂಪ, ಭಗವದ್ ರೂಪದ ಚಿಂತನೆಯನ್ನು ಆ ಪ್ರತಿಮೆಗಳಲ್ಲಿ ನಾವು ಮಾಡಿಕೊಳ್ಳಬೇಕು, ಆಯ್ತಾ? ಹಾಗೆ ನಮಗೆಲ್ಲ ಹೀಗೆ ಜ್ಞಾನಿಗಳಿಗೆ ಅಂತಃಸುಖಃ, ಅಂತರಾರಾಮಃ, ಒಳಗಡೆಯೇ ಭಗವಂತನನ್ನು ಕಂಡು ಅಂತಃಕರಣದಲ್ಲಿಯೇ ಚೆನ್ನಾಗಿ ಸುಖ ಪಡುವವರು ಜ್ಞಾನಿಗಳು. ಅವರಿಗೆಲ್ಲ ಈ ಬಾಹ್ಯ ಪದಾರ್ಥಗಳಿಂದ ಸುಖ ಅಲ್ಲ. ಅಪರೋಕ್ಷ ಜ್ಞಾನಿ ಅಂತ ಅರ್ಥ, ಆಯ್ತಾ? ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ, ಅವರು ಒಳಗಿರುವ ಭಗವಂತನ ದರ್ಶನವನ್ನ ಮಾಡಿ ಆನಂದವನ್ನ ಪಡಿತಾರೆ. ಆ ಆನಂದದ ಎದುರಿಗೆ ಈ ಲೋಕದಲ್ಲಿ ಅನುಭವಿಸುವ ಆನಂದ ಎಲ್ಲವೂ ಕೂಡ ತುಚ್ಛ, ಏನು ಲೆಕ್ಕಕ್ಕಿಲ್ಲ. ಹಾಗಾಗಿ ಆ ಸುಖವನ್ನು ಅನುಭವಿಸಿದವರು ಈ ಸಣ್ಣ ಪುಟ್ಟ ಸುಖಗಳಿಗೆ ಬಾಯಿ ತೆರೆಯೋದಿಲ್ಲ. ಹೌದಾ? ಇಲ್ಲ. ಯಾವಾಗಲೂ ಎ ಸಿ ರೂಮಲ್ಲಿ ಕೂತ್ಕೊಂಡಿರೋರು, ಎಲ್ಲರೂ ಶೆಕೆಯಲ್ಲಿ ಕೂಡಿಸಿದ್ರೆ ಅಥವಾ ಏನು ಮಾಮೂಲು ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಕೆಂಪು ಡಬ್ಬಿ ಬಸ್ಸಲ್ಲಿ ಹೋಗಿ ಇದ್ರೆ ಹೋಗ್ತಾರೆ. ಏ ಇಲ್ಲ, ಐಷಾರಾಮಿ ಜೀವನ, ಹೈ ಕ್ಲಾಸಲ್ಲೇ ಹೋಗ್ಬೋದು. ಹಾಗೆ ಭಾರಿ ಸುಖವನ್ನು ಅನುಭವಿಸಿದವರಿಗೆ ಈ ಸುಖ ಎಲ್ಲ ಇದೆಲ್ಲ ತುಚ್ಛ ಅಂತ ಕಂಡುಬಿಡುತ್ತೆ. ಭಗವಂತನ ದರ್ಶನದಿಂದಾದ ಸುಖದ ಎದುರಿಗೆ ಏನೋ ಒಂದಿಟ್ಟು ಮೃಷ್ಟಾನ್ನ ಭೋಜನ ಮಾಡ್ತೇವೆ ಅದರಿಂದ ಸುಖ ಆಗುತ್ತೆ, ಇವೆಲ್ಲ ಕ್ಷುಲ್ಲಕ ಸುಖಗಳಿವೆಲ್ಲ. ಅದು ಭಾರಿ ಆನಂದ, ಮಹದಾನಂದ. ಅದು ಭಗವಂತನ ದರ್ಶನದಿಂದ ಆಗುವ ಆನಂದ, ಅದು ಮಹದಾನಂದ. ಭಗವದ್ ದರ್ಶನ ಜನ್ಯ ಸುಖವಾನ್ ಉಕ್ತ ಜ್ಞಾನಿ ಲಕ್ಷಣ ದ್ವಯೇ. ಜ್ಞಾನಿಗಳಿಬ್ರು, ಒಬ್ಬ ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವವನು ಜ್ಞಾನಿಯೇ. ಇದು ಎರಡನೇ ಅಧ್ಯಾಯದಲ್ಲಿ ಬಂದ ಶಬ್ದಗಳಿವೆಲ್ಲ ಎರಡು ಕೂಡ, ಆಯ್ತಾ? ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವ ವ್ಯಕ್ತಿಯು ಒಬ್ಬತ್ತೊಬ್ಬ ಇದ್ದಾನೆ, ಇಬ್ಬರು ಜ್ಞಾನಿಗಳಿದ್ದಾರೆ. ಇಬ್ಬರಲ್ಲಿಯೂ ಈ ಲಕ್ಷಣ ಸಾಮಾನ್ಯ. ಇಬ್ಬರೂ ಕೂಡ ಅಂತರಾರಾಮರೇ, ಅಂತಃಸುಖರೇ. ಅಂತಃಸುಖಃ, ಅಂತರಾರಾಮಃ, ಆಯ್ತಾ? ಅದಕ್ಕೆ ಅಂತರಾರಾಮ ಹೆಂಗೆ ಬಿಡಿಸೋದು ಆಚಾರ್ಯ? ಅದು ಹೆಂಗೆ? ಅದು ಅಂತಃಕರಣ ಅಲ್ಲ, ಅದು ಸಂಸ್ಕೃತ ಪದ. ಅದು ಸರಿ ಸರಿ.
ಅದು ಸಮಸ್ತ ಪದ ಅದು ಅಂತರಾರಾಮ ಅದರ ನಿಷ್ಪತ್ತಿ ಹೇಳುತ್ತೇನೆ ನಾನು ಆಯ್ತಾ. ಅಂತ ಅಂತಃಸುಖ ಅಂತರಾರಾಮ ಇವೆರಡೂ ಕೂಡ ಇಬ್ಬರು ಜ್ಞಾನಿಗಳಲ್ಲೂ ಉಂಟು. ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವವನಲ್ಲಿಯೂ ಉಂಟು, ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವವನಲ್ಲಿಯೂ ಇದುಂಟು. ಆ ಎರಡು ಜ್ಞಾನಿಗಳ ವೈಷಮ್ಯ ನಮಗೆ ಗೊತ್ತಿದೆ, ವೈಲಕ್ಷಣ್ಯ ಗೊತ್ತಿದೆ ಅಲ್ವಾ. ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವವನಿಗೆ ಬಾಹ್ಯ ಜ್ಞಾನವೇ ಇರೋದಿಲ್ಲ, ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವವನಿಗೆ ಬಾಹ್ಯ ಜ್ಞಾನವೂ ಇರತ್ತೆ. ಇಷ್ಟು ವ್ಯತ್ಯಾಸ. ಅದಾಯ್ತಾ. ಇಬ್ಬರಲ್ಲಿಯೂ ಕೂಡ ಈ ಲಕ್ಷಣ ಬರುತ್ತೆ. ಉಕ್ತ ಜ್ಞಾನಿ ಲಕ್ಷಣ ದ್ವಯೇ ದ್ವಿವಚನ ಲಕ್ಷಣ ದ್ವಯ ಲಕ್ಷಣ ದ್ವಯ ದ್ವಯಂ ದ್ವಯೇ ಎರಡು ಲಕ್ಷಣ. ಈ ಎರಡು ಲಕ್ಷಣಗಳು ಇಬ್ಬರಲ್ಲಿಯೂ ಬರುತ್ತೆ. ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವವನಲ್ಲಿಯೂ ಬರುತ್ತೆ, ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವ ಜ್ಞಾನಿಯಲ್ಲಿಯೂ ಬರುತ್ತೆ. ಇದು ಜ್ಞಾನಿಗಳ ಲಕ್ಷಣ. ಎಲ್ಲಾ ಜ್ಞಾನಿಗಳಲ್ಲೂ ಬರಬೇಕು ತಾನೆ? ಒಂದು ಕಡೆಯಲ್ಲಿ ಒಂದು ಲಕ್ಷಣ ಒಂದು ಕಡೆ ಬಂದು ಮತ್ತೊಂದು ಕಡೆ ಬರದೇ ಇದ್ರೆ ಅದು ಲಕ್ಷಣ ಸಲ್ಲಕ್ಷಣ ಆಗೋದಿಲ್ಲ ಅಲ್ವಾ. ಎಲ್ಲ ಹೌದು, ಅವರು ಕೂಡ ಹಾಗೆ ಭಗವಂತನನ್ನು ಒಳಗಡೆ ಕೊಂಡು ಆನಂದ ಪಡುವವರು. ಆದರೆ ಅವ್ರಿಗೆ ಸ್ವಲ್ಪ ಬಾಕಿ ಜಗತ್ತಿನ ಜ್ಞಾನವೂ ಇರುತ್ತೆ ಅವರಿಗೆ, ಯಾವಾಗ್ಲೂ ಇರೋದು. ಅದನ್ನೇ ಮುಂದೆ ಹೇಳುತ್ತಾರೆ ಆಯ್ತಾ. ಹಾಗಾಗಿ ಲಕ್ಷಣ ಅಂತ ಆದ್ಮೇಲೆ ಅದು ಎಲ್ಲಾ ಕಡೆಯೂ ಕೂಡ ಲಕ್ಷಣ ಬರಬೇಕು. ಈಗ ಗೋವಿನ ಲಕ್ಷಣ ಏನು ಅಂತ ಪ್ರಶ್ನೆ ಮಾಡಿದ್ರೆ ಏನಂತ ಹೇಳಬೇಕು? ಯಾವ ಯಾವ ಪ್ರಾಣಿಗಳಿಗೆ ಕೋಡುಂಟೋ ಅದೇ ಲಕ್ಷಣ ಅಂತ ಹೇಳಿಬಿಟ್ರೆ ಅದು ಸಲ್ಲಕ್ಷಣ ಅಲ್ಲ, ಗೋವಿನ ಲಕ್ಷಣ ಅಲ್ಲ ಅದು. ಗೋವಿಗೆ ಗೋವುಗಳಿಗಿಂತ ಇತರದ್ರಲ್ಲಿಯೂ ಮಹಿಷಾದಿಗಳಲ್ಲಿಯೂ ವಿಷಾಣು ಉಂಟು, ಅವುಗಳಿಗೂ ಕೊಂಬುಂಟು. ಅದು ಒಳ್ಳೆ ಲಕ್ಷಣ ಅಲ್ಲ, ಗೋವಿನ ಅಸಾಧಾರಣ ಲಕ್ಷಣ ಅಲ್ಲ. ಹಾಗಾದ್ರೆ ಅದರಂತೆ ಗೋಹೋ ಇನ್ನದು ಆಯ್ತಾ. ಅಸಂಭವ ಅಸಂಭವಕ್ಕೆ ಏನು ದೃಷ್ಟಾಂತ ಕೊಡ್ತಾರೆ? ಅವ್ಯಾಪ್ತಿ. ಅವ್ಯಾಪ್ತಿಗೆ ಗೋಹೋ ಏಕಶಪವತ್ವ ಗೋವಿಗೆ ಏಕಶಪವತ್ವ. ಶಪ ಅಂದ್ರೆ ಏನು? ಗೊರಸು. ಗೋವಿನ ಲಕ್ಷಣ ಏನು? ಯಾವುದು ಯಾವ ಪ್ರಾಣಿಗೆ ಒಂದೇ ಗೊರಸಿದೆಯೋ ಅದು ಹಸು ಅಂತ ಹೇಳಿದ್ರೆ ಅದು ಶುದ್ಧ ತಪ್ಪು. ಯಾವ ಗೋವಿನಲ್ಲಿಯೂ ಏಕಶಪವತ್ವ ಬರೋದು, ಎಲ್ಲಾ ಹಸುಗಳಿಗೂ ಎರಡು ಎರಡು ಗೊರಸು. ಹೀಗೆ ಊರುಗಳಿದ್ದಾಗ ಏಕಶಪವತ್ವ ಅಶ್ವಾದಿಗಳಲ್ಲಿ ಬರುತ್ತೆ, ಗೋವಿನಲ್ಲಿ ಬರೋದಿಲ್ಲ. ಹಾಗಾದ್ರೆ ಒಳ್ಳೆಯ ಲಕ್ಷಣ ಅಂತ ಕರೆಸ್ಕೊಳ್ಬೇಕು ಅಂತಾದ್ರೆ ಎಲ್ಲಾ ಗೋವುಗಳಲ್ಲೂ ಸಾಧಾರಣವಾಗಿರ್ಬೇಕು. ಸಾಸ್ನಾಧಿಮತ್ವಂ ಗೋರ ಲಕ್ಷಣ. ಸಾಸ್ನ ಅಂದ್ರೆ ಈ ಕತ್ತಿನ ಕೆಳಗಿಷ್ಟುದ್ದ ಇಷ್ಟುದ್ದ ಜೋತಾಡ್ತಾ ಇರುತ್ತಲ್ಲ, ಅದಕ್ಕೆ ಸಾಸ್ನ ಅಂತ ಕರೀತಾರೆ. ಅದು ಹಸುವಿನಲ್ಲಿ ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳಲ್ಲೂ ಇಲ್ಲ, ಎಲ್ಲ ಪ್ರಾಣಿಗಳಿಗೂ ಸಾಪಾಗಿರುತ್ತಾರೆ. ಅದನ್ನ ಗೋವಿನ ಲಕ್ಷಣ ಅಂತ ಹೇಳಿದಾಗ ಎಲ್ಲ ಗೋವುಗಳಲ್ಲೂ ಬರುತ್ತೆ. ಹಾಗೆ ಜ್ಞಾನಿಗಳ ಲಕ್ಷಣ ಅಂತ ಹೇಳಬೇಕಾದ್ರೆ ಎಲ್ಲಾ ಜ್ಞಾನಿಗಳಲ್ಲೂ ಬರಬೇಕು. ಈ ಎರಡು ಲಕ್ಷಣಗಳು ಎಲ್ಲಾ ಜ್ಞಾನಿಗಳಲ್ಲೂ ಬರ್ತವೆ. ಅಂತರ್ಜ್ಯೋತಿ ಅಂತರ ಅಭಿವ್ಯಕ್ತ ಭಗವತ್ ಸ್ವರೂಪ ಯತಃ ಇತಿ ತತ್ ಉಕ್ತ ಲಕ್ಷಣ ಜ್ಞಾನಿ ಲಕ್ಷಣತ್ವಯೇ ಹೇತುಮ. ಈ ಎರಡು ಲಕ್ಷಣಕ್ಕೆ ಏನಪ್ಪ ಕಾರಣ? ಆ ಕಾರಣವನ್ನು ಹೇಳ್ತಾ ಇದ್ದಾರೆ ನಂತರದಲ್ಲಿ. ಅಂತರ್ಜ್ಯೋತಿಹಿ ಅಂತ ಕಾರಣ ಕೊಟ್ಟರು ಆಯ್ತಾ. ಏನಿದರ ಲಕ್ಷಣ ಬರ್ಲಿಕ್ಕೆ? ಅಂತಃಕರಣದಲ್ಲಿ ಎರಡು ಆಯ್ತಾ, ಎರಡು ಲಕ್ಷಣ. ಒಂದು ಭಗವಂತನ ದರ್ಶನದಿಂದ ಉಂಟಾಗುವ ಸುಖ, ಇನ್ನೊಂದು ಕಾಮಾದಿ ಉಪದ್ರವಗಳ ನಾಶದಿಂದ ಅಭಿವ್ಯಕ್ತವಾದ ಸ್ವರೂಪ ಸುಖ ಆಯ್ತಾ. ಸ್ವರೂಪ ಸುಖ ಜೊತೆಗೆ ಭಗವಂತನ ದರ್ಶನದಿಂದ ಉಂಟಾದ ಸುಖ, ಎರಡನ್ನು ಅಂತಃಕರಣದಲ್ಲಿ ಜ್ಞಾನಿಗಳು ಅನುಭವಿಸ್ತಾರೆ. ಈ ಎರಡೂ ಲಕ್ಷಣಗಳಿಗೆ ಕಾರಣ ಏನು ಅನ್ನೋದನ್ನ ಮುಂದೆ. ಅಂತರ್ಜ್ಯೋತಿ, ಯಾವ ಕಾರಣದಿಂದ ಈ ಎರಡು ಉಂಟಾಗ್ತಾವೆ ಅಂತ ಹೇಳಿದ್ರೆ, ಅಂತರ್ಜ್ಯೋತಿ ತತ್ರ ಹೇತುಂ ಆಹಾ, ಅದಕ್ಕೆ ಕಾರಣವನ್ನ ತಿಳಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅಂತರ್ಜ್ಯೋತಿ ಎಂಬುದಾಗಿ ಏನು ಅಂತರ್ಜ್ಯೋತಿ ಅಂತ ಹೇಳಿದ್ರೆ, ಅಂತರ್ಜ್ಯೋತಿ ಅಂತಃ ಅಭಿವ್ಯಕ್ತ ಭಗವತ್ ಸ್ವರೂಪ. ಅಂತರ್ಜ್ಯೋತಿ ಶಬ್ದಕ್ಕೆ ಹಾಗರ್ಥ, ಅಂತರಂಗದಲ್ಲಿ ಅಭಿವ್ಯಕ್ತವಾದ ಭಗವಂತನ ಸ್ವರೂಪವುಳ್ಳವನು ಅಂತ ಅರ್ಥ. ಆದ್ರಿಂದ ಯಾರಿಗೆ ಭಗವಂತನ ಸ್ವರೂಪ ಅಭಿವ್ಯಕ್ತವಾಗುತ್ತೋ ಅಂದ್ರೆ ಭಗವಂತನ ದರ್ಶನ ಒಳಗೆ ನಮಗಾಗಬೇಕು ಆಯ್ತಾ,
ಆ ಭಗವಂತನ ದರ್ಶನ ಯಾರಿಗಾಗುತ್ತೋ ಅವನಿಗೆ ಮಾತ್ರ ಆ ದರ್ಶನದಿಂದ ಉಂಟಾಗುವ ಸುಖ. ನಿಮಗೆ ದರ್ಶನ ಆಗಿದೆ, ಸುಖ ನನಗೆ ಸಿಗತ್ತೋ? ಚೆನ್ನಾಗಿ ಊಟ ಮಾಡಿದರೆ, ಒಳ್ಳೆ ಸ್ವೀಟ್ಸ್ ತಿಂದರೆ ನಿಮಗೆ ಸುಖ, ನೋಡ್ತಾ ಕೂತವನಿಗೆ ಸುಖ ಸಿಗೋದಿಲ್ಲ, ಇನ್ನೂ ಸಂಕಟ ಆಗತ್ತೆ. ಆಯ್ತಾ? ಹಾಗಾಗಿ ಯಾ ದರ್ಶನ ಆಗತ್ತೆ ನಿಮಗೆ ಅಂತಾದರೆ ಸುಖವೂ ಕೂಡ ನಿಮಗೆ ಆಗುತ್ತೆ. ಅಂತರ್ಜ್ಯೋತಿ, ಯಾರಿಗೆ ಅಂತಃಕರಣದಲ್ಲಿ ಹೃದಯದಲ್ಲಿ ಭಗವಂತನ ಅಭಿವ್ಯಕ್ತಿ ಆಗತ್ತೋ ಅವರಿಗೇನೆ ಆ ದರ್ಶನದಿಂದ ಉಂಟಾಗುವ ಸುಖ, ಅವರಿಗೇನೆ ಅವರ ಸ್ವರೂಪಭೂತವಾದ ಸುಖ. ಆ ಎರಡಕ್ಕೆ ಏನು ಕಾರಣ ಅಂತ ಹೇಳಿದಾಗಾಯಿತು, ಅಂತಃಸುಖ ಅಂತರಾರಾಮ, ಈ ಎರಡಕ್ಕೆ ಕಾರಣ ಅಂತರ್ಜ್ಯೋತಿ, ಪರಸ್ಪರ ಕಾರ್ಯಕಾರಣ ಭಾವವನ್ನು ಹೇಳಿದಾಗಾಯಿತು. ನಿಧಾನವಾಗಿ ಮನಸ್ಸಿಟ್ಟು ಕೇಳಬೇಕು, ಕೇಳಿದ್ದನ್ನ ಮನನ ಮಾಡಬೇಕು, ಮತ್ತೆ ಪುಸ್ತಕ ತೆರೆದು ಇದನ್ನು ನೋಡಿದಾಗ ಮಾತ್ರ ಅದರ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಈ ಕೇಳಿದಾಗ ಆನಂದ ಆಗತ್ತೆ, ಓದ್ದಾಗ ಆನಂದ ಇನ್ನೊಂದು ಬೇರೆ ಇದೆ ಅದು. ಆಯ್ತಾ? ಆನಂದವಾಗಿ ಆನಂದರು ಹೇಳ್ತಾ ಇದಾರಲ್ಲ, ಅದನ್ನ ಕೇಳಿ ಆನಂದ ಪಡಬೇಕು. ಈ ಲಕ್ಷಣದ್ವಯೇ ಹೇತುಂ ಆಹ ಅಂತರ್ಜ್ಯೋತಿ, ನಮ್ಮ ಒಳಗಡೆ ಭಗವಂತನ ಅಭಿವ್ಯಕ್ತಿ ಆಗದ ಹೊರತು ಅದರಿಂದ ನಮಗೆ ಸುಖ ಹೇಗೆ ಸಿಗುತ್ತೆ? ದರ್ಶನದಿಂದ ಸುಖ ಹೇಗೆ ಸಿಗುತ್ತೆ? ಒಳಗಡೆ ಕಾಣಬೇಕಲ್ಲ ಭಗವಂತ. ಒಳಗಡೆ ಕಂಡಾಗ ಮಾತ್ರ ಕಂಡದ್ದರಿಂದ ಅನುಭವ ಸುಖ, ಅಷ್ಟೇ ಅಲ್ಲ, ಅಂತಃಸುಖ ಒಳಗಡೆ ಸ್ವರೂಪ ಸುಖವನ್ನು ಕೂಡ ಅವನು ಅನುಭವಿಸ್ತಾನೆ. ಅದೆರಡಕ್ಕೂ ಕೂಡ ಕಾರಣ ಭಗವಂತನ ಅಭಿವ್ಯಕ್ತಿ, ಹೃದಯದಲ್ಲಾಗುವ ಭಗವಂತನ ಅಭಿವ್ಯಕ್ತಿ. ಸರಿನಾ? ಅಂತರ್ಜ್ಯೋತಿ ಏತೇನ, ಆಯ್ತಾ? ಈ ರೀತಿಯಾಗಿ ಹೇಳಿದ್ದರಿಂದ ಆಯ್ತಾ, ಇನ್ನೊಂದು ಒಂದು ಪಕ್ಷವನ್ನು ನಿರಾಕರಣೆ ಮಾಡಿದಾಗಾಯ್ತು. ಏತೇನ ಏತದಪಿ ನಿರಸ್ತಂ, ಏನಪ್ಪ ಅದು? ಹೇಳ್ತಾರೆ ಕೆಲವರು, ಅಲ್ಲ ಜ್ಞಾನಿಗಳ ಲಕ್ಷಣವನ್ನು ಹೇಳಲಿಕ್ಕೆ ಅಂತ ಹೊರಟಿದ್ದೀರಿ. ಜ್ಞಾನಿಗಳ ಲಕ್ಷಣವನ್ನು ಹೇಳಲಿಕ್ಕೆ ಹೊರಟ ನೀವು ಏನ್ ಮಾಡ್ತಾ ಇದ್ದೀರಿ? ಅಂತರಂಗದಲ್ಲಿ ಭಗವತ್ ಸ್ವರೂಪದ ದರ್ಶನ ಏನಾಗುತ್ತೆ, ಅಭಿವ್ಯಕ್ತವಾದ ಭಗವತ್ ಸ್ವರೂಪದ ದರ್ಶನ, ಇದು ಜ್ಞಾನಿತ್ವ. ಅದು ಅಪರೋಕ್ಷ ಜ್ಞಾನಿಯ ಲಕ್ಷಣ ಆಗೋದು ಹೇಗೆ ಅಲ್ವಾ? ಭಗವದ್ ದರ್ಶನದ ಅಂತರಂಗದಲ್ಲಿ ಆಗುವ ಭಗವತ್ ಸ್ವರೂಪದ ಅಭಿವ್ಯಕ್ತಿ ಅದು ಜ್ಞಾನಿಯ ಲಕ್ಷಣ ಅಲ್ಲ, ಅದು ಅದು ಧರ್ಮ. ಅದು ಲಕ್ಷಣ ಆಗೋದು ಹೇಗೆ ಅಂತ ಮಧ್ಯದಲ್ಲಿ ಒಂದು ಪ್ರಶ್ನೆ ಮಾಡಿಕೊಂಡ್ರೆ, ಈ ರೀತಿಯಾಗಿ ಹೇಳಿದ್ರಿಂದ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟಾಗಾಯಿತು. ನಾವೇನು ಹೇಳ್ತಾ ಇದ್ದೇವೆ, ಅಂತಃಸುಖ ಅಂತರಾರಾಮ ಅಸ್ಯ ಹೇತು ಅನಯೋಹೋ ಹೇತು ಅಂತರ್ಜ್ಯೋತಿ, ಕಾರ್ಯಕಾರಣ ಭಾವವನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ ಇದು ಜ್ಞಾನಿಯ ಲಕ್ಷಣ ಹೇಗಾಗತ್ತೆ ಎನ್ನುವ ಪ್ರಶ್ನೆ ಕೊಡೋದಿಲ್ಲ. ಏತೇನ ನೋಡೋಣ ಇನ್ನೊಮ್ಮೆ ವಾಕ್ಯ ನೋಡ್ರಿ ಇವಾಗ. ಏತೇನ, ಆಯ್ತಾ? ಇವೆರಡಕ್ಕೂ ಕೂಡ ಅಂತಃಸುಖ ಅಂತರಾರಾಮ ಅಂತ ಹೇಳಿದ ಎರಡಕ್ಕೆ ಅಂತರ್ಜ್ಯೋತಿಯು ಕಾರಣ ಅಂತ ಹೀಗೆ ಕಾರ್ಯಕಾರಣ ಭಾವವನ್ನು ಸೂಚನೆ ಮಾಡಿದ್ದರಿಂದ ಏತೇನ ಅನ್ನೋ ಶಬ್ದ ಕಷ್ಟಾರ್ಥ ಇದೆ. ಏತೇನ ಈ ರೀತಿಯಾಗಿ ಪರಸ್ಪರ ಕಾರ್ಯಕಾರಣ ಮೊದಲು ಹೇಳಿದ ಎರಡಕ್ಕೆ ಮೂರನೆಯದ್ದು ಅಂತರ್ಜ್ಯೋತಿ ಅನ್ನೋದು ಹೇಗದು ಕಾರಣ ಅಂತ ಹೇಳಿದ್ದರಿಂದ ಅಂತರ್ಜ್ಯೋತಿಷ್ಟ್ವಂ ಏವ ಜ್ಞಾನಿತ್ವಂ. ಜ್ಞಾನಿತ್ವಂ ನಾಮ ಕಿಂ? ಅಂತರ್ಜ್ಯೋತಿಷ್ಟ್ವಂ, ಅದು ಜ್ಞಾನಿಯ ಧರ್ಮ, ಅದು ಜ್ಞಾನಿತ್ವ ಅಂತ ಕರೆಸ್ಕೊಳ್ಳುತ್ತೆ. ಕಥಂ ಏದದು ಜ್ಞಾನಿ ಲಕ್ಷಣಂ, ಇದು ಅಂತರ್ಜ್ಯೋತಿಷ್ಟ್ವ ಅನ್ನೋದು ಅದು ಜ್ಞಾನಿಯ ಧರ್ಮ, ಅದು ಜ್ಞಾನಿಯ ಲಕ್ಷಣ ಆಗೋದು ಹೇಗೆ? ಜ್ಯೋತಿಷ್ಟ್ವಂ ಜ್ಞಾನಿತ್ವಂ ತತ್ ಕಥಂ ಏದದು ಜ್ಞಾನಿ ಲಕ್ಷಣಂ ಅಂತ ಪ್ರಶ್ನೆ ಮಾಡಿದರೆ ಇತಿ ನಿರಸ್ತಂ, ಏತೇನ ನಿರಸ್ತಂ, ಈ ರೀತಿಯಾಗಿ ಪ್ರಶ್ನೆ ಮಾಡಿದರೆ ಏತೇನ ನಿರಸ್ತಂ. ಅದಕ್ಕೆ ನಾವಿಲ್ಲಿ ಕಾರ್ಯಕಾರಣ ಭಾವವನ್ನು ಹೇಳ್ತಾ ಇದ್ದೇವೆ ಪರಸ್ಪರ. ಅಂತಃಸುಖಕ್ಕೂ ಅಂತರಾರಾಮಕ್ಕೂ ಕಾರಣವಾದದ್ದು ಅಂತರ್ಜ್ಯೋತಿ ಅಂತ ಹೇಳಿದ್ರಿಂದ ಇದು ಜ್ಞಾನಿಗಳ ಲಕ್ಷಣವೂ ಆಗಬಹುದು, ಏನು ತೊಂದರೆ ಇಲ್ಲ. ಹಾಗಾಗಿ ಅವೆರಡೂ ಕೂಡ ನಮ್ಮ ಧರ್ಮ ಆಗತ್ತೆ, ಜ್ಞಾನಿಗಳ ಲಕ್ಷಣ ಆಗೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ನಾವಿಲ್ಲಿ ಲಕ್ಷಣ ಅಂತ ಹೇಳ್ತಾ ಇಲ್ಲ, ಕಾರ್ಯಕಾರಣ ಭಾವವನ್ನು ಪರಸ್ಪರ ನಾವು ಸೂಚನೆ ಮಾಡ್ತಾ ಇದ್ದೇವೆ. ಲಕ್ಷಣಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಇದೆ. ಆಯ್ತಾ? ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ನೋಡಿದರೆ ಅದು ಲಕ್ಷಣ ಧರ್ಮ ಎರಡೂ ಕೂಡ ಒಂದೇ ಅಂತ ನಾವು ಪ್ರಯೋಗ ಮಾಡ್ತೇವೆ. ಈ ಗೋವಿನ ಲಕ್ಷಣ ಏನು? ಆಯ್ತಾ? ಶಾಸ್ತ್ರಾದಿಮತ್ವ ಗೋರ್ ಲಕ್ಷಣ. ಗೋವಿನ ಧರ್ಮ ಏನು? ಗೋತ್ವ.
ಅಲ್ವಾ? ಗೋವಿನ ಧರ್ಮ ಅದು ಗೋತ್ವ. ಯಾವುದನ್ನ ಧರ್ಮ ಯಾವುದು? ಎಲ್ಲ ಪ್ರಾಣಿಗಳಲ್ಲಿಯೂ ಮೇಲ್ನೋಟಕ್ಕೆ ನೋಡಿದ್ರೆ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡತ್ತೆ, ಆದರೂ ಸ್ವಲ್ಪ ಧರ್ಮಕ್ಕೂ ಲಕ್ಷಣಕ್ಕೂ ಕೆಲವೊಂದು ಕಡೆಗಳಲ್ಲಿ ವ್ಯತ್ಯಾಸ ಬರುತ್ತೆ. ಆಯ್ತಾ? ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡೋಣ ಬೇಕಾರೆ, ಆಯ್ತಾ? ಜ್ಞಾಪಕ ಮಾಡಿಕೊಳ್ಳುತ್ತೇನೆ, ಆಯ್ತಾ? ಅವೆರಡಕ್ಕೆ ಸರಿಯಾದ ಡೆಫಿನೇಷನ್ ಕೊಟ್ಟರೆ ಅವಾಗ ಸ್ಪಷ್ಟ ಆಗುತ್ತೆ. ಹೌದು, ಗುಣಗಳು ಬೇರೆ. ಅದರೆರಡು ಸಾಧಾರಣ ಸ್ವಸ್ವಲ್ಪ ಈ ಸುಖ, ಆನಂದ, ಸಂತೋಷ ಎಲ್ಲವೂ ಕೂಡ ಒಂದೇ ಅರ್ಥವೇ, ಆದ್ರೂ ಆಂತರಿಕವಾಗಿ ಸ್ವಲ್ಪ ವ್ಯತ್ಯಾಸ ಇದೆ. ಅಂದ್ರೆ ಇವಾಗ ಗೋವಿಂದ ಗೋತ್ವ ಅಂತಂದ್ರೆ ಗೋವಿಂದ ಎಲ್ಲಾ ಲಕ್ಷಣನು ಬರುತ್ತೆ ಅದ್ರೊಳಗೆ, ಧರ್ಮ ಅಂದ್ರೆ ಒಂದ್ ಲಕ್ಷಣ ಮಾತ್ರ ಬರುತ್ತೆ ಅಂತ ಆ ತರ ಇಲ್ಲ. ಹಾಗಲ್ಲ, ಇದು ಶಾಸ್ತ್ರಾದಿ ಮತ್ತೊಮ್ಮೆ ಗೋರ್ ಲಕ್ಷಣಂ ಅಂತ ಹೇಳ್ತೀವಿ, ಅದು ಕೂಡ ಎಲ್ಲಾ ಗೋವುಗಳಲ್ಲೂ ಉಂಟು, ಗೋತ್ವನು ಎಲ್ಲಾ ಗೋವುಗಳಲ್ಲೂ ಉಂಟು. ಹಾಗಾಗಿ ನೋಡೋಣ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣಂತೆ. ಸರಿ, ಆಯ್ತಾ? ಅಂತರಂಗದಲ್ಲಿ ಭಗವಂತನ ಸ್ವರೂಪ, ಸ್ವರೂಪ ದರ್ಶನ, ಅದು ಜ್ಞಾನಿತ್ವ. ಅದು ಅಪರೋಕ್ಷ ಜ್ಞಾನಿಯ ಲಕ್ಷಣ ಹೇಗೆ ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನ ಕೊಟ್ಟಾಗತ್ತೆ. ಏನು ಉತ್ತರ ಕೊಟ್ಟಾಗತ್ತೆ? ಸ್ವರೂಪ ಸುಖದ ಅಭಿವ್ಯಕ್ತಿಗೆ ಮತ್ತು ಭಗವತ್ ದರ್ಶನ ಜನ್ಯ ಸುಖಕ್ಕೆ, ಆಯ್ತಾ? ಎರಡಕ್ಕೂ ಕೂಡ ನಾವೇನು ಅಂತರ ಜ್ಯೋತಿ ಅಂತರಂಗದಲ್ಲಿ ಭಗವತ್ ದರ್ಶನವನ್ನ ಭಗವದ್ ಅಭಿವ್ಯಕ್ತಿಯನ್ನು ನಾವೇನು ಹೇಳ್ತೇವಲ್ಲ, ಆ ಅಭಿವ್ಯಕ್ತಿ ಅದು ಈ ಎರಡಕ್ಕೆ ಕಾರಣ ಅಂತ ಕಾರ್ಯಕಾರಣ ಭಾವವನ್ನು ನಾವು ಸೂಚನೆ ಮಾಡ್ತಾ ಇದ್ದೇವೆ ಹೊರತು ಭಗವತ್ ದರ್ಶನವನ್ನ ಜ್ಞಾನಿಯ ಲಕ್ಷಣ ಅಂತ ಹೇಳ್ತಾ ಇಲ್ಲ. ಭಗವದ್ ದರ್ಶನವನ್ನ ನಾವು ಜ್ಞಾನಿಯ ಲಕ್ಷಣ ಅಂತ ಹೇಳ್ತಾ ಇಲ್ಲ. ಒಳಗಡೆ ಭಗವಂತನ ಅಭಿವ್ಯಕ್ತಿ ಅದು ಈ ಎರಡಕ್ಕೆ ಕಾರಣವಾಗತ್ತೆ. ಹೀಗೆ ಪರಸ್ಪರ ಕಾರ್ಯಕಾರಣ ಭಾವವನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿ ಮಧ್ಯದಲ್ಲಿ ಬರುವ ಒಂದು ಆಕ್ಷೇಪವನ್ನು ಈಗ ಪರಿಹಾರ ಮಾಡಿಕೊಳ್ಳುತ್ತಾ ಇದ್ದಾರೆ. ಹೌದು, ಅಲ್ಲ ನೋಡ್ರಿ, ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಪ್ರಶ್ನೆ ಬಂದದ್ದೆಷ್ಟು, ಜ್ಞಾನಿಯ ಲಕ್ಷಣವನ್ನ ಹೇಳ್ತಾ ಇದ್ದೇವಲ್ಲ ಅಂತ ಪ್ರಶ್ನೆ ಅಲ್ವಾ? ಜ್ಞಾನಿಯ ಲಕ್ಷಣವನ್ನ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಂತಃಸುಖ, ಅಂತರಾರಾಮ, ಅಂತರ್ಜ್ಯೋತಿ ಎನ್ನುವ ಮೂರು ಪದವನ್ನ ಕಾಣ್ತಾ ಇದ್ದೇವೆ ನಾವು, ಆಯ್ತಾ? ಇಲ್ಲಿ ಅಂತರ್ಜ್ಯೋತಿ ಎನ್ನುವ ಪದಕ್ಕೆ ನಾವೇನಂತ ಅರ್ಥ ಹೇಳಿದ್ವಿ? ಅಂತಃ ಅಭಿವ್ಯಕ್ತ ಭಗವತ್ ಸ್ವರೂಪ, ಭಗವಂತನ ದರ್ಶನ. ಭಗವಂತನ ದರ್ಶನ ಆಗಬೇಕು. ಭಗವಂತನ ದರ್ಶನ ಅನ್ನೋದು ಅದು ಅದೇ ಏನಾಗುತ್ತೆ, ಅದು ಜ್ಞಾನಿಯ ಲಕ್ಷಣ ಅಲ್ಲ, ಅದು ಭಗವಂತನ ದರ್ಶನ. ಆ ದರ್ಶನ ಪಡೆಯುವಿಕೆ, ದರ್ಶನ ಭಗವಂತನ ದರ್ಶನ, ಅದನ್ನೇ ಸ್ಪಷ್ಟಪಡಿ ಬರೆಯುವಾಗ ನೋಡೋಣ. ಇದಕ್ಕೆ ಏನಾದ್ರು ತಾತ್ಪರ್ಯದಲ್ಲಿ ಏನಾದ್ರು ಹೇಳ್ತಾರ ವಿಚಾರ? ಆರಾಮ ಒಂದಕ್ಕೆ ಅರ್ಥ ಬರಿತಾ ಹೋದ್ರಿ ಇಲ್ಲಿ. ಆರಾಮ ನೋಡ್ರಿ, ಜಯಂತ್ ಅವರು ನಿಮ್ಮ ಪ್ರಶ್ನೆಗೆ ತಾತ್ಪರ್ಯ ಭಾಷ್ಯದಲ್ಲಿ ಉತ್ತರ ಕೊಡ್ತಾರೆ. ಅಂತಃ ಆರಾಮ ಅಂತರಾರಾಮ ಪರಮದರ್ಶನಾದಿ ನಿಮಿತ್ತಂ ಪರದರ್ಶನಾದಿ ನಿಮಿತ್ತಂ ಸುಖಂ ನಿಮಿತ್ತಂ ತತ್ ಸುಖಂ ತು ಉಪದ್ರವ ಕ್ಷಯೇ ವ್ಯಕ್ತಂ ಅತ್ರ ತು ಕಾಮಾದಿ ಕ್ಷಯೇ ವ್ಯಕ್ತಂ ಆತ್ಮನ ಸುಖಂ ಸ್ವಯಂ ಜ್ಯೋತಿಷ್ವಾತ್. ಇಲ್ಲಿ ಸ್ಪಷ್ಟವಾಗಿ ಬರೀತಾರೆ ಭಾಷ್ಯದಲ್ಲಿ ಬರೆಯುವಾಗ. ನೋಡ್ರಿ, ಪ್ರಕೃತ ಶ್ಲೋಕದಲ್ಲಿ ಅಂತಃಸುಖ ಅಂತ ಒಂದು ಪದ ಇದೆ, ಆಯ್ತಾ? ಅಂತಃಸುಖ ಅಂತ ಹೇಳಿದರೆ ಏನರ್ಥ? ಕಾಮಾದಿ ದೋಷಗಳು ದೂರ ಆದಾಗ ಅಭಿವ್ಯಕ್ತವಾಗುವ ಸುಖ, ಹೌದಾ? ಕಾಮಾದಿ ದೋಷಗಳು ದೂರವಾದಾಗ ಅಭಿವ್ಯಕ್ತವಾಗುವ ಸುಖ. ಭಗವಂತ ಏನಾಗಿದ್ದಾನೆ? ಅವನ ಸ್ವಪ್ರಕಾಶ. ಭಗವಂತ ಸ್ವಪ್ರಕಾಶ, ಸ್ವಪ್ರಕಾಶ ಮತ್ತೆ ಸ್ವಪ್ರಕಾಶ ಸ್ವರೂಪನಾಗಿದ್ದಾನೆ. ಅದರಿಂದ ಅವನು ಸ್ವಯಂ ಜ್ಯೋತಿ ಶಬ್ದದಿಂದ ವಾಚ್ಯನಾಗ್ತಾನೆ. ಜ್ಯೋತಿ ಅಂದ್ರೆ ಭಗವಂತ, ಆಯ್ತಾ? ಶ್ಲೋಕದಲ್ಲಿ ಆಗಬೇಕಾದ್ರೆ ಅಂತರ್ಜ್ಯೋತಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾರ ಹೃದಯದಲ್ಲಿ ಭಗವಂತನು ಪ್ರತ್ಯಕ್ಷನಾಗಿರ್ ಆಗ್ತಾನೆಯೋ ಅವನು ಅಂತ ಅರ್ಥ. ಅಂದ್ರೆ ಏನು?
ಭಗವಂತನನ್ನ ಸಾಕ್ಷಾತ್ಕಾರ ಪಡಿಸಿಕೊಂಡವ. ಅಂತರ್ಜ್ಯೋತಿ ಪದಕ್ಕೆ ಅರ್ಥ ಮಾಡ್ಕೊಳ್ಳಿ, ಅಂತಹ ಜ್ಯೋತಿ ಶಬ್ದಕ್ಕೇನೆ ಸ್ವಯಂ ಭಗವಂತ ಅಂತಿದೆ, ಅವನ ಸ್ವಪ್ರಕಾಶ ಆಯ್ತಾ. ಅವನ ಭಗವಂತನ ಪ್ರಕಾಶಗೆ ಪ್ರಕಾಶಕ್ಕೆ ಮತ್ತೊಂದು ಪ್ರಕಾಶದ ಅವಶ್ಯಕತೆ ಇಲ್ಲ, ಸ್ವಪ್ರಕಾಶನಾದ ಭಗವಂತ ಜ್ಯೋತಿ ಅಂತ ಕರೆಸ್ಕೊಡ್ತಾನೆ. ಪ್ರಕೃತ ಶ್ಲೋಕದಲ್ಲಿ ಅಂತರ್ಜ್ಯೋತಿ ಎನ್ನುವ ಪದವನ್ನು ಹಾಕ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅದರ ಅಭಿಪ್ರಾಯ ಏನು? ಸ್ವಪ್ರಕಾಶನಾದ ಭಗವಂತನು ಯಾರ ಹೃದಯದಲ್ಲಿ ಪ್ರತ್ಯಕ್ಷನಾಗಿ ತೋರ್ತಾನೆಯೋ ಅವನು, ಅಂದರೆ ಭಗವಂತನನ್ನ ಸಾಕ್ಷಾತ್ಕಾರ ಪಡಿಸಿಕೊಂಡವನು ಅಂತ ಅರ್ಥ. ಆದ್ರಿಂದ ಏನಾಯ್ತು, ಎಲ್ಲರ ಒಳಗೆ ಭಗವಂತ ಇದ್ದರೂ ಕೂಡ ಜ್ಞಾನಿಯನ್ನು ಮಾತ್ರ ಅಂತರ್ಜ್ಯೋತಿ ಅಂತ ಕರೀತಾರೆ. ಜ್ಞಾನಿಯನ್ನು ಮಾತ್ರ ಅಂತರ್ಜ್ಯೋತಿ ಅಂತ ಕರೀತಾರೆ. ಎಲ್ಲರ ಒಳಗೂ ಭಗವಂತ ಇದ್ದಾನೆ, ಆದರೆ ಅಭಿವ್ಯಕ್ತಿ ಎಲ್ಲ ಕಡೆ ಆಗೋದಿಲ್ಲ. ಯಾರು ಜ್ಞಾನಿಯೋ ಅವನಲ್ಲಿ ಮಾತ್ರ ಅಭಿವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಜ್ಯೋತಿಷ್ತ್ವ ಅದು ಸ್ವಯಂ, ಅದು ಭಗವಂತನಲ್ಲಿದೆ. ಜ್ಞಾನಿಗಳ ಲಕ್ಷಣ ಆಗೋದು ಹೇಗೆ? ಅದಕ್ಕೆ ಅಂತರ್ಜ್ಯೋತಿ ಅನ್ನುವ ಪದವನ್ನು ಕೃಷ್ಣ ಹಾಕಿದ್ದಾನೆ. ಜ್ಯೋತಿಷ್ಟ್ವ ಅದು ಭಗವಂತನಲ್ಲಿ ಬರುತ್ತೆ, ಸ್ವಪ್ರಕಾಶನ ಆದ್ದರಿಂದ ಅವನಲ್ಲಿ ಬಂದು ಬಿಡುತ್ತೆ. ಅಂತರ್ಜ್ಯೋತಿ ಅದು ಈ ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಆಗೋದು ಹೇಗೆ? ಅಂತರ್ಜ್ಯೋತಿ ಆಚಾರ ಭಾಷೆಯಲ್ಲಿ ಬರೆಯುವಾಗ ಅಂತರ್ಜ್ಯೋತಿ ಅಂದರೆ ಯಾರು ಅಂಥ ಜ್ಯೋತಿ ಸ್ವಪ್ರಕಾಶನಾದ ಭಗವಂತನನ್ನ ಯಾರು ತಮ್ಮ ಹೃದಯದಲ್ಲಿ ಅಭಿವ್ಯಕ್ತಿಗೊಳಿಸಿಕೊಂಡಿರ್ತಾರೆಯೋ ಅವನು ಜ್ಞಾನಿ, ಅದು ಜ್ಞಾನಿಯ ಲಕ್ಷಣ ಆಗುತ್ತೆ. ಹೊರಗೆ ಸರಿ ಅದಲ್ಲ ಅಂತ ಹೇಳಬೇಡ್ರಿ, ಅದು ಹೌದು ಇದು ಹೌದು. ಯಾಕೆಂದ್ರೆ ಒಂದೇ ಲಕ್ಷಣ ಅಲ್ಲಲ್ಲ, ಅನೇಕ ಲಕ್ಷಣಗಳಿದ್ದಾವೆ. ಭಗವಂತನನ್ನ ಮೊದಲು ಸಾಕ್ಷಾತ್ತಾಗಿ ನೋಡಬೇಕಾದ್ರೆ ಇವೆಲ್ಲ ಅಂತರಂಗದಲ್ಲಿ ನೋಡಬೇಕು. ಭಗವಂತನನ್ನ ಚೆನ್ನಾಗಿ ಮನನ ಮಾಡಿ ಧ್ಯಾನದಲ್ಲಿ ಪ್ರಕಟನಾದರೆ ಆಮೇಲೆ ಭಗವಂತ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾನೆ. ದಿವ್ಯವಾದ ಚಕ್ಷುಸಿಗೆ ಭಗವಂತನ ದರ್ಶನ, ಭೌತಿಕವಾದ ಕಣ್ಣುಗಳಿಗೆ ಭಗವಂತನನ್ನ ನೋಡುವ ತಾಕತ್ತಿಲ್ಲ. ಈ ಒಂದು ದರ್ಶನದ ಭಾಗ್ಯ ನಮ್ಮ ಕಣ್ಣುಗಳಿಗೆ ಬರಬೇಕು ಅಂತಾದರೆ ಒಳಗಡೆ ಅಂತರ್ಜ್ಯೋತಿ ಆಗಬೇಕು, ಒಳಗಡೆ ನಮಗೆ ಮೊದಲು ಭಗವಂತನ ಅಭಿವ್ಯಕ್ತಿ ಆಗಬೇಕು, ಆಮೇಲಿಂದ ಹೊರಗಡೆ ಅವನ ದರ್ಶನ. ಧ್ರುವನಿಗಾದಂತೆ ಧ್ರುವನ ದರ್ಶನ ಸ್ಪಷ್ಟವಾದ ದೃಷ್ಟಾಂತ ಭಾಗವತ ಕೊಟ್ಟುಬಿಟ್ಟಿದೆಯಲ್ಲ ನಮಗೆ ಹಾಗೆ. ಇಷ್ಟ ಅಭಿಪ್ರಾಯ ನಾವು ಇದರಲ್ಲಿ ವಿವೃತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದನ್ನೇ ರಾಯರ ಮಾತಿನಲ್ಲಿ ನೋಡೋದಾದರೆ, ಏತೇನ ಅಂತರ್ಜ್ಯೋತಿಷ್ಟ್ವಮೇವ ಜ್ಞಾನಿತ್ವಂ ಏತತ್ ಕಥಂ ಜ್ಞಾನಿ ಲಕ್ಷಣಂ, ಇದು ಜ್ಞಾನಿಗಳ ಲಕ್ಷಣ ಆಗೋದು ಹೇಗೆ ಅನ್ನುವ ಆಕ್ಷೇಪವನ್ನ ಏತೇನ ನಿರಸ್ತಂ ಆಯ್ತಾ. ತತ್ರ ಹೇತು ಸಮರ್ಪಕತ್ವಾದಸ್ಯ, ಅದಕ್ಕೆ ಯಾವ ಹೇಗೆ ನಿರಾಕರಣೆ ಮಾಡಿದಾಗಾಯಿತು ಅನ್ನೋದಕ್ಕೆ ಮುಂದಿನ ವಾಕ್ಯ. ಅವೆರಡಕ್ಕೆ ನಾವು ಪರಸ್ಪರ ಕಾರ್ಯಕಾರಣ ಭಾವವನ್ನು ಹೇಳ್ತಾ ಇದ್ದೇವೆ. ಹಾಗಾಗಿ ಇದು ಜ್ಞಾನಿಗಳ ಲಕ್ಷಣ ಹೇಗೆ ಅನ್ನುವ ಪ್ರಶ್ನೆಯನ್ನ ನಿರಾಕರಣೆ ಮಾಡಿದಾಗಾಯಿತು. ಅಸಂಪ್ರಜ್ಞಾತ ಸಮಾಧಿಸ್ಥಸ್ಯ ಬಾಹ್ಯ ಅದರ್ಶನಾದೇವ ಅದರ್ಶನಾತ್ ಏವ ಶಬ್ದ. ಇಲ್ಲಿ ಏವ ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ ಅಲ್ವಾ. ಮೂಲದಲ್ಲಿ ಹೇಳಬೇಕಾದ್ರೆ ಏವ ಶಬ್ದ ಉಂಟು, ಅಂತರ್ಜ್ಯೋತಿರೇವ ಅಂತ. ಇದ ಯಾಕೆ ಅಲ್ಲಿ ಏವ ಶಬ್ದವನ್ನು ಕೊಟ್ಟರು? ಅಲ್ಲಿ ಏವ ಶಬ್ದವನ್ನು ಕೊಡೋದಕ್ಕೆ ಅದೇ ಕಾರಣ. ಯಾಕೆಂದ್ರೆ ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೆ ಅಂಥ ಜ್ಞಾನಿಗೆ ಬಾಹ್ಯ ವಸ್ತುಗಳ ಜ್ಞಾನಗಳೇ ಜ್ಞಾನವೇ ಇರೋದಿಲ್ಲ. ಆದರೆ ಅಂತರ್ಜ್ಯೋತಿರೇವ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಹಾಗಾದರೆ ಇದು ಒಬ್ಬರಿಗೆ ಮಾತ್ರ ಲಕ್ಷಣ ಅಂತ ನಮಗೆ ಅನಿಸಿಬಿಡುತ್ತೆ, ಎಲ್ಲ ಜ್ಞಾನಿಗಳ ಲಕ್ಷಣ ಆಗೋದಿಲ್ಲ. ಅದಕ್ಕೇನು ಹೇಳ್ತಾರೆ, ಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೆಯೋ ಅವರಿಗೆ ಸ್ವಲ್ಪ ಬಾಹ್ಯ ವಸ್ತುಗಳ ಜ್ಞಾನವೂ ಇರುತ್ತೆ. ಇದ್ರೂ ಕೂಡ ಆ ಬಾಹ್ಯ ವಸ್ತುಗಳ ದರ್ಶನದಿಂದ ಏನು ವಿಕಾರ ಆಗಬೇಕೋ ಆ ವಿಕಾರ ಅವರಿಗೆ ಆಗೋದಿಲ್ಲ. ಅದನ್ನು ಉದ್ದೇಶವಾಗಿಟ್ಟುಕೊಂಡು ಅಲ್ಲಿ ಅಂತರ್ಜ್ಯೋತಿರೇವ ಅಂತ ಹೇಳ್ತಾ ಇದ್ದಾರೆ. ಏನು ವಿಕಾರ ಆಗದೇ ಇದ್ರೆ ಅದೇನು ನಮಗೆ ಪರಿಣಾಮ ಬೀರೋದಿಲ್ಲ. ರಾಮಾಯಣದಲ್ಲಂತೂ ಹನುಮಂತ ಹೇಳ್ತಾನೆ ನೋಡ್ರಿ ಅಲ್ವಾ, ರಾತ್ರಿಯಲ್ಲಿ ರಾವಣನ ಅಂತಃಪುರವನ್ನು ಪ್ರವೇಶ ಮಾಡಿ ಹೊರಗೆ ಬಂದ ಮೇಲೆ ಹೇಳ್ತಾನಲ್ಲ, ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ ಶುಭಾಶುಭ ಸ್ವವಸ್ಥಾಸು ತಚ್ಚಮೇ ಸುವ್ಯವಸ್ಥಿತಂ. ಓ, ನಾನು ಹೊರಗಡೆ ರಾವಣನ ಅಂತಃಪುರದ ಒಳಗಡೆ ಪ್ರವೇಶ ಮಾಡುವ ಮುನ್ನ ಹೇಗಿತ್ತು ನನ್ನ ಮನಸ್ಸು,
ಹಾಗೇ ಇದೆ, ವಾಪಸ್ ಹೊರಗೆ ಬಂದ್ಮೇಲೂ ಕೂಡ ಏನು ವಿಕಾರ ಆಗಲಿಲ್ಲ ಅಂತ ಹನುಮಂತನ ಮಾತು ಬರುತ್ತೆ. ಹಾಗಾಗಿ ಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿರುವವರು ಬಾಹ್ಯ ವಸ್ತುಗಳ ದರ್ಶನವನ್ನು ಮಾಡಿದರೂ ಕೂಡ ಅವರ ಮನಸ್ಸಿನಲ್ಲಿ ಯಾವ ವಿಕಾರಗಳು ಆಗುವುದಿಲ್ಲ. ಹಾಗಾಗಿ ಅಂತರ್ಜ್ಯೋತಿರೇವಾ ಅಂತ ಹೇಳಿದ್ರಿಂದ ಅದು ಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿರುವವರ ಲಕ್ಷಣವೂ ಆಗಿಬಿಡುತ್ತೆ, ಏನು ದೋಷ ಆಗುವುದಿಲ್ಲ ಅಂತ. ಅದಕ್ಕೋಸ್ಕರ ಅಲ್ಲಿ ಏವಕಾರವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಏವಕಾರ ಅಲ್ಲಿ ಏವಕಾರ ಅದು ಅನ್ಯವಸ್ತು ವ್ಯವಚ್ಛೇದಾತ್ಮಕವಾದ ಏವಕಾರ, ಬೇರೆದನ್ನು ನಿಷೇಧ ಮಾಡುತ್ತಾ ಇದೆ. ಅಲ್ಲಿ ಏವ ಶಬ್ದಕ್ಕೆ ಅನ್ಯವ್ಯವಚ್ಛೇದ ಅಂತ ಅರ್ಥ. ಆಯ್ತಾ, ಅಂದ್ರೇನು? ಇತರ ವಸ್ತು ಜ್ಞಾನವಿಲ್ಲದ ಅಂತರಂಗದಲ್ಲಿ ಭಗವಂತನ ಸ್ವರೂಪವನ್ನು ಕಾಣುವಿಕೆ ಅದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ, ಹೌದಾ ಇಲ್ಲ? ಅಪರೋಕ್ಷ ಜ್ಞಾನಿಗಳ ಹೃದಯದಲ್ಲಿ ಭಗವಂತನನ್ನು ಬಿಟ್ಟರೆ ಬೇರೆ ಏನು ಕಾಣುವುದಿಲ್ಲ, ಅದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಹೀಗೆ ಹೇಳಿದರೂ ಕೂಡ ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿ ಮತ್ತೆ ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿ ಲಕ್ಷಣ ಇಬ್ಬರಲ್ಲಿಯೂ ಕೂಡ ಸಮಾನವಾಗಿ ಬರೋದಿಲ್ಲಲ್ಲ ಅಂತ ಅದು ಬರುತ್ತಾದ್ರಿಂದ ಅದು ದೋಷ ಇಲ್ಲ, ಯಾವುದೇ ರೀತಿಯ ದೋಷ ಇಲ್ಲ. ಇವರಿಗೆ ಬಾಹ್ಯ ವಸ್ತುಗಳ ಜ್ಞಾನ ಇದೆ, ಇದ್ರೂ ಅದರಿಂದ ವಿಕಾರ ಆಗುವುದಿಲ್ಲ. ಅಪರೋಕ್ಷ ಜ್ಞಾನಿಗಳಿಗಾಗಬೇಕಾದ್ರೆ ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರುವವರಿಗೆ ಬಾಹ್ಯ ವಸ್ತುಗಳ ಜ್ಞಾನವೇ ಆಗುವುದಿಲ್ಲ. ಆದ್ದರಿಂದ ಅವರು ಅಂತರ್ಜ್ಯೋತಿಗಳೇ, ಇವರು ಅಂತರ್ಜ್ಯೋತಿಗಳೇ. ಆಯ್ತಾ, ಅಂತಃಸುಖರು ಹೌದು, ಅಂತರಾರಾಮರು ಹೌದು, ಅಂತರ್ಜ್ಯೋತಿಗಳು ಹೌದು. ಆದ್ದರಿಂದ ಸ್ವರೂಪ ಸುಖದ ಅಭಿವ್ಯಕ್ತಿ ಮತ್ತೆ ಭಗವದ್ ದರ್ಶನದಿಂದ ಉಂಟಾಗುವ ಸುಖ, ಈ ಎರಡನ್ನು ಕೂಡ ಉತ್ತರಾರ್ಧದಲ್ಲಿ ಭಗವಂತ ತಾನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮ ಭೂತೋಧಿ ಗಚ್ಚತಿ. ಈ ರೀತಿಯಾಗಿರ್ತಕ್ಕಂತಹ ಜ್ಞಾನಿಯು, ಆಯ್ತಾ, ಏವಂಚ ಅಸ್ಯ ಅನ್ಯವ್ಯವಚ್ಛೇದ ಪ್ರಧಾನತ್ವಾತ್ ಅನ್ಯದರ್ಶನ ಹೀನ ಅಂತರ್ಜ್ಯೋತಿಷ್ವಂ ಇತ್ಯೇವ ಲಕ್ಷಣೋಕ್ತಿ ಪರತ್ವೇಪಿ ನ ದೋಷ. ಆಯ್ತಾ, ಅಂತರ್ಜ್ಯೋತಿಷ್ವಂ ಅಂತ ಲಕ್ಷಣ ಪರವಾಗಿ ಇದನ್ನು ಇಟ್ಟುಕೊಂಡ್ರೂ ಏನು ದೋಷ ಇಲ್ಲ. ಓ ಇಲ್ಲಲ್ಲಪ್ಪ, ಇದು ಸಮಾಧಿ ವ್ಯವಸ್ಥೆಯಲ್ಲಿರುವವನಿಗೆ ಬರೋದಿಲ್ಲಲ್ಲ ಅಂತ ಪ್ರಶ್ನೆ ಮಾಡಿದರೆ ಬರುತ್ತೆ, ಅವನಲ್ಲೂ ಕೂಡ ಈ ಲಕ್ಷಣ ಬರುತ್ತೆ. ಆದರೆ ಜ್ಞಾನಿ ಸಾಮಾನ್ಯ ಲಕ್ಷಣವನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿದರೂ ಯಾವುದೇ ದೋಷಗಳಿಗೆ ಅವಕಾಶ ಇಲ್ಲ. ಅಂತಃಸುಖತ್ವಾದೌ ಹೇತುಸ್ತು ಸಯೋಗಿ ಬ್ರಹ್ಮಭೂತೋ ಬ್ರಹ್ಮಭೂತಃ ಬ್ರಹ್ಮಣಿ ಸ್ಥಿತಃ ಅಂತ ಅರ್ಥ. ಬ್ರಹ್ಮಭೂತಃ ಶಬ್ದಕ್ಕೆ ಬ್ರಹ್ಮಣಿ ಸ್ಥಿತಃ. ನಿರ್ವಾಣಂ ಅಶರೀರಂ, ನಿರ್ವಾಣ ಅಂದರೆ ಶರೀರ ರಹಿತನಾದ. ಯಾವ ಶರೀರ? ಪ್ರಾಕೃತ ಶರೀರ. ಭಗವಂತನಿಗೆ ಪ್ರಾಕೃತ ಶರೀರ ಇಲ್ಲ, ಅಪ್ರಾಕೃತವಾದ ಶರೀರ ಉಂಟು. ಪ್ರಾಕೃತ ಶರೀರಹೀನಾದ ಬ್ರಹ್ಮ ಅಧಿಗಚ್ಚತಿ, ಬ್ರಹ್ಮನನ್ನ ಹೊಂತಾನೆ. ಯತಃ ಅತಃ ಅಂತಃಸುಖಾದಿ ಇತ್ಯೇವಂ ಉತ್ತರಾರ್ಧ ಉಕ್ತಃ ಜ್ಞೇಯಃ. ಉತ್ತರಾರ್ಧದಲ್ಲಿ ಹೇಳಿದ್ದಕ್ಕೆ ಇಷ್ಟನ್ನು ನಾವು ಜೋಡಿಸ್ಕೊಳ್ಬೇಕು. ಮೊದಲನೆಯ ಪೂರ್ವಾರ್ಧದಲ್ಲಿ ಹೇಳಿದ್ದಕ್ಕೆ ಕಾರಣವನ್ನು ಉತ್ತರಾರ್ಧದಲ್ಲಿ ನಾವು ಅದರ ವಿವರಣೆಯನ್ನು ಕಾಣ್ತಾ ಇದ್ದೇವೆ. ಹರಿದ ಹೇಗೆ ನಾವು ಅನ್ವಯ ಮಾಡಿಕೊಳ್ಳಬೇಕು? ಸಹಯೋಗಿ ಬ್ರಹ್ಮಭೂತ ಅಂದ್ರೆ ಬ್ರಹ್ಮಣಿ ಸ್ಥಿತ, ಬ್ರಹ್ಮನಲ್ಲಿಯೇ ಮನಸ್ಸನ್ನ ಇಟ್ಟವನಾಗಿ. ನಿರ್ವಾಣಂ ಅಂದ್ರೆ ಅಶರೀರಂ ಪ್ರಾಕೃತ ಶರೀರಹೀನಂ ಬ್ರಹ್ಮ ನಾರಾಯಣಂ ಅಧಿಗಚ್ಚತಿ ಪ್ರಾಪ್ನೋತಿ ಯತಃ, ಯಾವ ಕಾರಣದಿಂದಲೋ ಅತಃ, ಆದ್ದರಿಂದ ಅಂತಃಸುಖಾದಿಹಿ, ಅವನು ಅಂತಃಸುಖನಾಗಿದ್ದಾನೆ, ಅಂತರಾರಾಮನಾಗಿದ್ದಾನೆ, ಅಂತರ್ಜ್ಯೋತಿಯಾಗಿದ್ದಾನೆ. ಹೀಗೆ ಆ ಉತ್ತರಾರ್ಧವನ್ನೇ ಹೇಳಿ ಅದರಿಂದಾಗಿ ಇವರಲ್ಲಿ ಇದೆಲ್ಲ ಲಕ್ಷಣಗಳುಂಟು ಅನ್ನೋದನ್ನ ಕಾರ್ಯಕಾರಣ ಭಾವವನ್ನು ಉತ್ತರಾರ್ಧಕ್ಕೂ ಪೂರ್ವಾರ್ಧಕ್ಕೂ ಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸಿಕೊಟ್ಟ. ಇತ್ಯೇವಂ ಉತ್ತರಾರ್ಧ ಉಕ್ತೋ ಜ್ಞೇಯ, ಈ ಉತ್ತರಾರ್ಧದಲ್ಲಿ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಅನ್ನೋದನ್ನ ತಿಳಿರಿ ಅಂತ ರಾಯರು ತಿಳಿಸಿಕೊಟ್ರು. ಎಲ್ಲಿದೆ ಸರಿ? ಅನ್ಯದರ್ಶನ ಸತ್ಯೇಪಿ, ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿ ಅನ್ಯದರ್ಶನ ಉಂಟು, ಬಾಕಿ ಜಗತ್ತಿನ ಜ್ಞಾನ ಅವರಿಗೆ ಬರ್ತಾ ಇರುತ್ತೆ. ತಸ್ಯ ವಿಕ್ಷೇಪ ಅಹೇತುತ್ವ ತಸ್ಯ ಸಂಪ್ರಜ್ಞಾತ ಸಮಾಧಿ ಸ್ಥಿತಸ್ಯ ತಸ್ಯ ತಾದೃಶ ಜ್ಞಾನಿನಃ, ಅವನಿಗೇನು ಮನಸ್ಸಿನ ವಿಕ್ಷೇಪ ಆಗುವುದಿಲ್ಲ. ವಿಕ್ಷೇಪ ಅಂದ್ರೆ ಮನಸ್ಸಿನ ವಿಕಾರ, ಅದಕ್ಕೆ ಅಹೇತುತ್ವ. ಬಾಹ್ಯ ಜಗತ್ತಿನ ದರ್ಶನ
ಅವನೇ ವಿಕ್ಷೇಪಕ್ಕೆ ಕಾರಣ ಆಗೋದಿಲ್ಲ. ಅದರ್ಶನ ಕಲ್ಪನಮೇವ ತತ್. ಹಾಗಾದ್ರೆ ಅವನಿಗೆ ಏನು ಕಂಡ್ರೂ ಕಾಣದ ಹಾಗೆ ಅಲ್ವಾ, ಏನಾದ್ರೂ ವಿಕಾರ ಆದ್ರೆ ಓ ಬಾಕಿ ಜಗತ್ತನ್ನು ನೋಡ್ತಾ ಇದ್ದಾನೆ ಅಂತ ಕಂಡ್ರೂ ಕಾಣದ ಹಾಗೆ, ಅದರಿಂದ ಏನು ವಿಕಾರ ಆಗೋದಿಲ್ಲ. ಈ ಅಭಿಪ್ರಾಯವನ್ನು ಇಟ್ಟುಕೊಂಡು ಅಲ್ಲಿ ಯಮ ಶಬ್ದವನ್ನು ಹಾಕಿದಾಗ ಅಲ್ವಾ, ಈ ಬೇರೆದನ್ನ ಬೇರೆಯವರನ್ನ ನೋಡ್ರಿ ಬದರಿಯವರೇ, ನೀವು ಮಾತ್ರ ಬರಬೇಕು ಅಲ್ಲಿ ಏಬಕಾರ ಹಾಕಿ ಅಂದ್ರೆ ಏನರ್ಥ, ಬೇರೆಯವರು ಬರಬಾರದು ಅಂತ ಅರ್ಥ. ಬೇರೆಯವರನ್ನೆಲ್ಲ ವ್ಯವಚ್ಛೇದ ಮಾಡ್ತಾ ಇದ್ದೇನೆ ಅಂದ್ರೆ ಅವರನ್ನ ಬೇರ್ಪಡಿಸ್ತಾ ಇದ್ದೇನೆ ಅಂತ ಅರ್ಥ. ಏಬಕಾರ ಹಾಕಿಬಿಟ್ರೆ ತ್ವಮೇವ ಆಗತ್ತ ಹೇಳ್ತೇನೆ ನಾನು, ನೀನೊಬ್ಬ ಮಾತ್ರವಾ ಅಂತ ಅರ್ಥ, ಬೇರೆಯವರ್ಯಾರು ಬರಬೇಡ್ರಿ ಅಂತ ಅರ್ಥ. ಹಾಗೆ ಉಳಿದವರನ್ನ ವ್ಯವಚ್ಛೇದ ಮಾಡಿ ಅದಕ್ಕೆ ಏವಕಾರವನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ಅಭಿಪ್ರಾಯವನ್ನು ಇಟ್ಕೊಳ್ಬೇಕು. ಅದರ್ಶನ ಕಲ್ಪನಮೇವ ತತ್. ಸರಿ, ಇಲ್ಲಿ ನಿಲ್ಸ್ಕೊಂಡಿರೋಣ. ಸಮಯ ಎಷ್ಟು, ಸಮಯ ಬಹಳಷ್ಟು ಆಯ್ತು. ಸರಿ, ಇಷ್ಟನ್ನ ಅಭ್ಯಾಸ ಮಾಡ ಅಂದ್ರೆ ಸ್ವಲ್ಪ ಇನ್ನೂ ಸ್ಪಷ್ಟತೆ ಸಿಗತ್ತೆ. ಈ ಕೇಳಿದ್ದಾಯ್ತು, ಆ ಕೇಳಿ ನಮಗೆಷ್ಟು ಅರ್ಥ ಆಗಿದೆ ಅಂತ ನಾವು ಅದನ್ನ ನಾವು ಪ್ರವೇಶ ಮಾಡಿದಾಗಲೇ ಮತ್ತೆ ನಮಗೆ ಗೊತ್ತಾಗುತ್ತೆ. ಓ ಅರ್ಥ ಆಗದೆ ಇದ್ರೆ ಮತ್ತೊಮ್ಮೆ ಕೇಳೋಣ, ಅವಾಗ ಇನ್ನೂ ಸ್ಪಷ್ಟ ಆಗುತ್ತೆ. ಸರಿನಾ, ಅಷ್ಟರ್ಧ ಅನುಸಂಧಾನ ಮಾಡಿಕೊಂಡು ಈ ವಾರದ ಪಾಠವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಾರದ ಪಾಠ ನಮಸ್ಕಾರ ಎಲ್ಲರಿಗೂ. ಆಚಾರ ಪಾಠ ಮುಗೀತು. ಇವತ್ತು ಮಧ್ಯಾಹ್ನ 4-6 ಗಂಟೆಗೆ ಮಠದಲ್ಲಿ ಸಂಜಾಮದಿನ ವರ್ಕ್ಶಾಪ್ ಮಾಡಿತು, ಎಲ್ಲಾರು ಬರ್ಬೇಕು.